ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 589 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 7 ನವೆಂಬರ್ 2023. ಪ್ರಚಲಿತ ಘಟನೆಗಳ ಅಂತ್ಯದಲ್ಲಿ ಎರಡು MCQs ಮತ್ತು ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳನ್ನು ನೋಡ್ಕೋಬಹುದು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ವಾಟ್ ಇಸ್ ದ ನ್ಯೂ ಪ್ಯಾರಾಮೀಟರ್ ಇಂಟ್ರೊಡ್ಯೂಸ್ಡ್ ಇನ್ ದಿ 2022-23 ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್? ಸೊ 2022-23 ರಾಜ್ಯ ಆಹಾರ ಸುರಕ್ಷತೆ ಸೂಚ್ಯಾಂಕದಲ್ಲಿ ಪರಿಚಯಿಸಲಾಗಿರ್ತಕ್ಕಂಥ ಹೊಸ ನಿಯತಾಂಕ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಪ್ರತಿ ವರ್ಷ ಈ ಒಂದು ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನೊಳಗೊಂಡಂತೆ ಒಂದು ಸೂಚ್ಯಾಂಕವನ್ನು ಕೇಂದ್ರ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಲಾಗುತ್ತೆ. ಈ ಒಂದು ಸೂಚ್ಯಾಂಕವನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಹೊಸ ಪ್ಯಾರಾಮೀಟರ್ ಅನ್ನು 2023ರಲ್ಲಿ ಆಡ್ ಮಾಡ್ಕೊಂಡಿರ್ತಾರೆ. ಆ ಹೊಸ ನಿಯತಾಂಕ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಪ್ರೂವ್ಮೆಂಟ್ ಇನ್ SFSI ರ್ಯಾಂಕ್ ಫ್ರಮ್ ದಿ ಪ್ರೀವಿಯಸ್ ಇಯರ್. ಅಂದರೆ ಹಿಂದಿನ ವರ್ಷಕ್ಕಿಂತ ಈ ಒಂದು ಶ್ರೇಯಾಂಕ ಏನಿರುತ್ತೆ, ಇದು ಎಷ್ಟು ಸುಧಾರಣೆ ಆಗಿದೆ ಅನ್ನೋದನ್ನು ಕೂಡ ಈ ಒಂದು ಪ್ಯಾರಾಮೀಟರಲ್ಲಿ ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಅಂದರೆ ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ 2022-23 ಅಥವಾ ರಾಜ್ಯ ಆಹಾರ ಸುರಕ್ಷತೆ ಸೂಚ್ಯಾಂಕ 2022-23 ಅಂತ ಕರಿತೇವೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 6 ಪ್ಯಾರಾಮೀಟರ್ಗಳನ್ನು ಬಳಕೆ ಮಾಡ್ತಾರೆ. ಸೊ ಇಷ್ಟು ವರ್ಷ ಕೇವಲ 5 ಪ್ಯಾರಾಮೀಟರ್ಗಳನ್ನು ಬಳಕೆ ಮಾಡ್ತಾ ಇದ್ರು. ಸೊ 2022-23 ಸಾಲಿನಲ್ಲಿ ಒಂದು ಹೊಸ ಪ್ಯಾರಾಮೀಟರನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಆ 6 ಪ್ಯಾರಾಮೀಟರ್ಸ್ ಯಾವ್ದ್ಯಾವುದು ಅಂತನ್ನೋದನ್ನು ನಾವಿಲ್ಲಿ ನೋಡೋದಾದ್ರೆ, ಸೊ ಫಸ್ಟ್ನೇ ಪ್ಯಾರಾಮೀಟರನ್ನು ನಾವು ಕಂಪ್ಲಯನ್ಸ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಕಂಪ್ಲಯನ್ಸ್? ಕಂಪ್ಲಯನ್ಸ್ ಅಂದರೆ ಸೊ ಈ ಒಂದು ಫುಡ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅಂದರೆ ಆಹಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾನದಂಡಗಳಿರ್ತವೆ. ಆ ಒಂದು ಸ್ಟ್ಯಾಂಡರ್ಡ್ಸ್ ಜೊತೆಗೆ ಆ ರಾಜ್ಯದಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳು ಎಷ್ಟು ಮ್ಯಾಚ್ ಆಗ್ತಾ ಇದ್ದಾವೆ ಇಲ್ಲವೇ ಅನ್ನೋದನ್ನು ಚೆಕ್ ಮಾಡ್ತಾರೆ. ಅದನ್ನು ನಾವು ಕಂಪ್ಲಯನ್ಸ್ ಅಂತ ಕರಿತೇವೆ. ಸೊ ಎರಡನೇದನ್ನು ನಾವು ಕನ್ಸ್ಯೂಮರ್ ಎಂಪವರ್ಮೆಂಟ್ ಅಥವಾ ಗ್ರಾಹಕರ ಸಬಲೀಕರಣ ಅಂತ ಕರಿತೇವೆ. ಸೊ ಇದರರ್ಥ ಏನು ಅಂದರೆ ಗ್ರಾಹಕರಿಗೆ ಈ ಆಹಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ತಿಳುವಳಿಕೆ ಇದೆ ಅಥವಾ ಅವೇರ್ನೆಸ್ ಇದೆ. ಸೊ ಆ ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ರಾಜ್ಯಗಳು ಏನು ಮಾಡ್ತಾ ಇದ್ದಾವೆ, ಸೊ ಅದನ್ನು ನಾವು ಕನ್ಸ್ಯೂಮರ್ ಎಂಪವರ್ಮೆಂಟ್ ಅಥವಾ ಗ್ರಾಹಕರ ಸಬಲೀಕರಣ ಅಂತ ಕರಿತೇವೆ. ಸೊ ಮೂರನೇದನ್ನು ನಾವು ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಡೇಟಾ ಅಂತ ಕರಿತೇವೆ. ಅಂದರೆ ಈ ರೀತಿಯ ಎಲ್ಲ ಪ್ಯಾರಾಮೀಟರ್ಗಳನ್ನು ಸರ್ವೆ ಮಾಡಬೇಕಾಗಿದ್ರೆ ಮತ್ತು ಆಹಾರ ಸುರಕ್ಷತೆಯನ್ನು ನಾವು ಎನ್ಶೋರ್ ಮಾಡಬೇಕಾಗಿದ್ರೆ ಮಾನವ ಸಂಪನ್ಮೂಲದ ಅಗತ್ಯ ಇರುತ್ತೆ. ಅದರ ಜೊತೆಗೆ ಸಾಂಸ್ಥಿಕ ದತ್ತಾಂಶ ಅಂತ ಕರಿತೇವೆ. ಅಂದರೆ ಯಾವುದೇ ಒಂದು ಪಾಲಿಸಿಯನ್ನು ಮಾಡಬೇಕಾದ್ರೆ ನಮಗೆ ಸೂಟಬಲ್ ಡೇಟಾ ಬರಬೇಕಾಗಿರುತ್ತೆ. ಆ ಒಂದು ಡೇಟಾ ನಮ್ಮ ಹತ್ರ ಎಷ್ಟಿದೆ ಅನ್ನೋದು ಮೂರನೇ ಪ್ಯಾರಾಮೀಟರ್ ಆಗಿರುತ್ತೆ. ಸೊ ನಾಲ್ಕನೇದನ್ನು ನಾವು ಫುಡ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೇವೆ. ಅಂದರೆ ಆ ಒಂದು ಆಹಾರ ಸುರಕ್ಷತೆ ಇದೆಯಾ ಇಲ್ವಾ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೆ ಅದನ್ನು ಪರೀಕ್ಷೆ ಮಾಡ್ತಕ್ಕಂಥ ಪ್ರಯೋಗಾಲಯಗಳ ಒಂದು ಮೂಲಸೌಕರ್ಯಗಳು ಆ ರಾಜ್ಯದಲ್ಲಿ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಸೊ ಐದನೇದನ್ನು ನಾವು ಸೊ ಇಂಪ್ರೂವ್ಮೆಂಟ್ ಇನ್ ದ ರ್ಯಾಂಕಿಂಗ್ ಫ್ರಮ್ ದಿ ಪ್ರೀವಿಯಸ್ ಇಯರ್. ಅಂದರೆ ಇದೇ ಹೊಸ ಪ್ಯಾರಾಮೀಟರ್ ಆ್ಯಡ್ ಮಾಡ್ಕೊಂಡಿರೋದು ಕಳೆದ ವರ್ಷದಿಂದ ಈ ವರ್ಷ ರ್ಯಾಂಕಿಂಗ್ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಸೊ ಆರನೇದನ್ನು ನಾವು ಟ್ರೈನಿಂಗ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಕರಿತೇವೆ. ಅಂದರೆ ತರಬೇತಿ ಮತ್ತು ಈ ಒಂದು ಸಾಮರ್ಥ್ಯ ವರ್ಧನೆ ಅಂತ ಕರಿತೇವೆ. ಸೊ ಆ ಒಂದು ಫುಡ್ ಸೇಫ್ಟಿಯನ್ನು ಡಿಟೆಕ್ಟ್ ಮಾಡೋದಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡೋದಾಗಲಿ, ಸೊ ಅವರಿಗೆ ಎಷ್ಟು ತರಬೇತಿ ಇದೆ ಮತ್ತು ಅವರ ಸಾಮರ್ಥ್ಯವನ್ನು ಎಷ್ಟು ವೃದ್ಧಿ ಮಾಡಿದ್ದಾರೆ, ಸೊ ಎಲ್ಲ ಪ್ಯಾರಾಮೀಟರ್ಗಳ ಆಧಾರದ ಮೇಲೆ ಈ ಒಂದು ಸೂಚ್ಯಾಂಕವನ್ನು ಪ್ರತಿ ವರ್ಷ ಬಿಡುಗಡೆ ಮಾಡ್ತಾರೆ. ಹಾಗಿದ್ರೆ ಈ ವರ್ಷದಲ್ಲಿ ಆಗಿರ್ತಕ್ಕಂಥ ಪ್ರಮುಖವಾದ ಡಿಸ್ಕವರಿ ಏನು ಅಂದರೆ, ಕೆಲವೊಂದು ದೊಡ್ಡ ರಾಜ್ಯಗಳಲ್ಲಿ ಕಳೆದ ಒಂದು ಸೂಚ್ಯಾಂಕ ಅಥವಾ ಕಳೆದ ಸ್ಕೋರ್ಗೆ ನಾವು ಕಂಪೇರ್ ಮಾಡಿಕೊಂಡಾಗ ತುಂಬ ಕಡಿಮೆ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಮಹಾರಾಷ್ಟ್ರ ಮುಂಚೆ 74 ಇದ್ದಿದ್ದು 45 ಡ್ರಾಪ್ ಆಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬಿಹಾರ್ ಕೂಡ ಡ್ರಾಪ್ ಆಗಿರುತ್ತೆ, ಗುಜರಾತ್ ಡ್ರಾಪ್ ಆಗಿರುತ್ತೆ, ಆಂಧ್ರ ಪ್ರದೇಶ ಮತ್ತು ಛತ್ತೀಸ್ಗಢ. ಸೊ ಈ 5 ರಾಜ್ಯಗಳಲ್ಲಿ ಮೊದಲ ಸೂಚ್ಯಾಂಕಗಿಂತ ತುಂಬ ಡ್ರಾಸ್ಟಿಕ್ ಚೇಂಜ್ ಆಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಡ್ರಾಸ್ಟಿಕ್ ಚೇಂಜ್ ಅಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ಗುಡ್ ಇಂಪ್ರೂವ್ಮೆಂಟ್, ಸೊ ಬ್ಯಾಡ್ ಡೆವಲಪ್ಮೆಂಟ್ಸ್ ಆಗಿರೋದನ್ನು ನಾವು ಈ ಪ್ರಮುಖ ರಾಜ್ಯಗಳಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಸೂಚ್ಯಾಂಕವನ್ನು ಪ್ರತಿ ವರ್ಷ ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು? ಸೊ ಇದನ್ನು ಬಿಡುಗಡೆ ಮಾಡ್ತಕ್ಕಂಥವ್ರು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ವತಿಯಿಂದ ಪ್ರತಿ ವರ್ಷ ಬಿಡುಗಡೆ ಮಾಡ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಈ ವರ್ಷ ಆ್ಯಡ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ನಾನು ಆಲ್ರೆಡಿ ಪ್ರಶ್ನೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಆ ಒಂದು ಹೊಸ ಪ್ಯಾರಾಮೀಟರ್ ಯಾವುದು ಅಂದರೆ ಇಂಪ್ರೂವ್ಮೆಂಟ್ ಇನ್ SFSI ರ್ಯಾಂಕಿಂಗ್ ಕಂಪೇರ್ ಟು ದ ಪ್ರೀವಿಯಸ್ ಇಯರ್. ಸೊ ಇದನ್ನು
ಇದನ್ನ ಈ ವರ್ಷ ಆಡ್ ಮಾಡ್ಕೊಂಡಿರ್ತಕ್ಕಂತ ಒಂದು ಪ್ಯಾರಾಮೀಟರ್ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ಆನ್ಯುಯಲ್ ಎವಲ್ಯೂಷನ್ ಆಗಿರುತ್ತೆ, ಅಂದ್ರೆ ವಾರ್ಷಿಕವಾಗಿ ನಡೀತಕ್ಕಂತ ಒಂದು ಎವಲ್ಯೂಷನ್ ಆಗಿರುತ್ತೆ. ಎಲ್ಲ ರಾಜ್ಯಗಳಲ್ಲೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನೊಳಗೊಂಡಂತೆ ಮಾಡ್ತಕ್ಕಂತ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಎರಡು ಪ್ರಮುಖ, ಅಂದ್ರೆ ಬ್ರಾಡರ್ ಪರ್ಸ್ಪೆಕ್ಟಿವ್ ನಲ್ಲಿ ಎರಡು ಪ್ರಮುಖ ನಿಯತಾಂಕಗಳನ್ನ ಅಥವಾ ಪ್ಯಾರಾಮೀಟರ್ಸ್ ಗಳನ್ನ ಇಲ್ಲಿ ಮೆಷರ್ ಮಾಡಲಾಗುತ್ತೆ. ಸೊ ಒಂದನ್ನ ನಾವು ಕ್ವಾಲಿಟೇಟಿವ್, ಇನ್ನೊಂದನ್ನ ನಾವು ಕ್ವಾಂಟಿಟೇಟಿವ್ ಅಂತ ಕರಿತೇವೆ. ಅಂದ್ರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ, ಅಂದ್ರೆ ಬರೀ ಕ್ವಾಲಿಟಿ ಇದ್ರೆ ಸಾಲದು, ಆ ರಾಜ್ಯದಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ಗೆ ಕೇಟರ್ ಮಾಡಷ್ಟು ಆಹಾರ ಇರಬೇಕಾಗಿರುತ್ತೆ. ಸೊ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಪ್ಯಾರಾಮೀಟರ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಅದಾದಮೇಲೆ ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು 2018 ಮತ್ತು 19 2018 ಮತ್ತು 19 ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕವನ್ನು ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಅಂದರೆ, ರಾಜ್ಯಗಳ ನಡುವೆ ಒಂದು ಹೆಲ್ದಿ ಕಾಂಪಿಟೇಷನ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು, ಪಾಸಿಟಿವ್ ಡೆವಲಪ್ಮೆಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಈ ಒಂದು ಸೂಚ್ಯಾಂಕದ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ವರ್ಷ ಆಗಿರ್ತಕ್ಕಂಥ ಪ್ರಮುಖವಾದ ಫೈಂಡಿಂಗ್ಸ್ ಏನು ಅಂತ ನಾನು ಮುಂಚೆನೆ ಹೇಳಿದ್ದೇನೆ. ಕೆಲವು ದೊಡ್ಡ ರಾಜ್ಯಗಳಲ್ಲಿ 2019 ಮಾಡಿರ್ತಕ್ಕಂಥ ಒಂದು ಸ್ಕೋರಿಂಗ್ ಮತ್ತು ಈ ವರ್ಷ ತೆಗೆದುಕೊಂಡಿರ್ತಕ್ಕಂಥ ಸ್ಕೋರಿಂಗ್ ಅಲ್ಲಿ ಡ್ರಾಸ್ಟಿಕ್ ಡ್ರಾಪ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಆ 5 ರಾಜ್ಯಗಳು ಯಾವ್ದ್ಯಾವ್ದು ಅಂತ ನಾನು ಮುಂಚೆನೆ ಗ್ರಾಫ್ ಅಲ್ಲಿ ಹೇಳಿರ್ತೇನೆ. ಹಾಗಿದ್ರೆ ಇವಾಗ ರ್ಯಾಂಕಿಂಗ್ ಗೆ ಬಂದ್ಬಿಡೋಣ. ಸೊ ರ್ಯಾಂಕಿಂಗ್ ನಲ್ಲಿ 3 ಕ್ಯಾಟಗರೀಸ್ ಅಲ್ಲಿ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಒಂದು ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳು. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಫಸ್ಟ್ ರ್ಯಾಂಕಿಂಗ್ ಜಮ್ಮು ಕಾಶ್ಮೀರ್, ಸೆಕೆಂಡ್ ಇಸ್ ಡೆಲ್ಲಿ ಮತ್ತು 3 ಸ್ಥಾನದಲ್ಲಿ ನಾವು ಚಂಡೀಗರ್ ಅನ್ನು ನೋಡಬಹುದಾಗಿರುತ್ತೆ. ಸ್ಮಾಲ್ ಸ್ಟೇಟ್ಸ್ ಅಥವಾ ಚಿಕ್ಕ ರಾಜ್ಯಗಳನ್ನು ತೆಗೆದುಕೊಂಡಾಗ ಗೋವಾ ಫಸ್ಟ್, ಮಣಿಪುರ್ ಸೆಕೆಂಡ್ ಮತ್ತು ಸಿಕ್ಕಿಂ ಅನ್ನು 3 ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಸೊ ಲಾರ್ಜೆಸ್ಟ್ ಸ್ಟೇಟ್ಸ್ ಅಥವಾ ದೊಡ್ಡ ರಾಜ್ಯಗಳನ್ನು ತೆಗೆದುಕೊಂಡಾಗ ಕೇರಳ ಫಸ್ಟ್, ಪಂಜಾಬ್ ಸೆಕೆಂಡ್ ಮತ್ತು ತಮಿಳುನಾಡನ್ನು ನಾವು 3 ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂತೆ ತಿಳಿದಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ವಿಚ್ ನಾಸಾ ಮಿಷನ್ ರೀಸೆಂಟ್ಲಿ ಕಂಪ್ಲೀಟೆಡ್ ಅ ಸಕ್ಸಸ್ಫುಲ್ ಫ್ಲೈ ಬೈ ಆಫ್ ಅನ್ ಆಸ್ಟಿರಾಯ್ಡ್ ಕಾಲ್ಡ್ ಡಿಂಕಿನೇಶ್. ಸೊ ಯಾವ ನಾಸಾ ಮಿಷನ್ ಇತ್ತೀಚೆಗೆ ಡಿಂಕಿನೇಶ್ ಎಂಬ ಕ್ಷುದ್ರ ಗ್ರಹದ ಬಳಿ ಯಶಸ್ವಿ ಹಾರಾಟವನ್ನು ಪೂರ್ಣಗೊಳಿಸಿದೆ? ಸೊ ಡಿಂಕಿನೇಶ್ ಅನ್ನೋದು ಒಂದು ಕ್ಷುದ್ರ ಗ್ರಹವಾಗಿರುತ್ತೆ ಅಥವಾ ಆಸ್ಟಿರಾಯ್ಡ್ ಆಗಿರುತ್ತೆ. ನಾಸಾದವರು ಒಂದು ಕಾರ್ಯಾಚರಣೆ ಅಥವಾ ಮಿಷನ್ ಮಾಡಿರುತ್ತೆ. ಸೊ ಈ ಒಂದು ನಾಸಾ ಮಿಷನ್ ಏನಿರುತ್ತೆ, ಸಪೋಸ್ ಇದನ್ನು ನೀವು ಆಸ್ಟಿರಾಯ್ಡ್ ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೆ, ಸೊ ಇದರ ಪಕ್ಕದಲ್ಲಿ ಹಾದು ಹೋಗಿರ್ತಕ್ಕಂಥ ನಾಸಾದವರ ಮಿಷನ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇವಾಗ ನಮ್ಗೆ ಬರ್ತಕ್ಕಂಥ ಡೌಟ್ ಏನು ಅಂದರೆ, ಈ ಆಸ್ಟಿರಾಯ್ಡ್ ಪಕ್ಕ ಏನಕ್ಕೆ ಅವರು ಈ ಒಂದು ಮಿಷನ್ ಅನ್ನು ಮಾಡ್ತಾ ಇದ್ದಾರೆ? ಸೊ ನಮಗಂತೂ ಯಾವುದೇ ಒಂದು ಆಸ್ಟಿರಾಯ್ಡ್ ಅನ್ನು ನಾವು ಏನಕ್ಕೆ ಸ್ಟಡಿ ಮಾಡ್ತೀವಂದ್ರೆ, ಸೊ ನಮ್ಮ ಒಂದು ಬ್ರಹ್ಮಾಂಡ ಅಥವಾ ಯೂನಿವರ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಇದು ಒಂದು ಮೂಲದಿಂದ, ಅಂದರೆ ಒಂದು ಸೋರ್ಸಿಂದ ಉಗಮವಾಗಿರ್ತಕ್ಕಂಥ ವಸ್ತುಗಳಾಗಿರ್ತವೆ. ಹಾಗಿದ್ರೆ ನಮ್ಮ ಜನನ ಒಂದೇ ಒಂದು ಪಾಯಿಂಟಿಂದ ಆಗಿರುವ ಕಾರಣದಿಂದ ಆಸ್ಟಿರಾಯ್ಡ್ಗಳನ್ನು ನಾವು ಸ್ಟಡಿ ಮಾಡೋದ್ರಿಂದ ನಮ್ಮ ಒಂದು ಯೂನಿವರ್ಸ್ ಅಥವಾ ಭೂಮಿಯ ಉಗಮ ಹೇಗಾಯಿತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿಬೋದಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಆಸ್ಟಿರಾಯ್ಡ್ಗಳನ್ನು ಅನ್ವೇಷಣೆ ಮಾಡ್ತಾನೆ ಇರ್ತಾರೆ. ಸೊ ಈ ಒಂದು ಅನ್ವೇಷಣೆಯ ಭಾಗವಾಗಿ ಈಗ ನಾಸಾದವರು ಒಂದು ಮಿಷನ್ ಮಾಡಿರ್ತಾರೆ. ಸೊ ಆಸ್ಟಿರಾಯ್ಡ್ನ 2 ರೀತಿಯ ಅನ್ವೇಷಣೆ ಮಾಡಬಹುದಾಗಿರುತ್ತೆ. ಫಸ್ಟ್ ಏನು ಅಂದರೆ, ಅಲ್ಲಿರ್ತಕ್ಕಂಥ ಸ್ಯಾಂಪಲ್ಗಳನ್ನು ಭೂಮಿಗೆ ತೆಗೆದುಕೊಂಡು ಬಂದು ಅದನ್ನು ಅನ್ವೇಷಣೆ ಮಾಡ್ತಾರೆ. ಆಸ್ಟಿರಾಯ್ಡ್ಸನ್ನೇ ಯಾಕೆ ಅನ್ವೇಷಣೆ ಮಾಡ್ತಾರೆ ಅಂದರೆ, ಅಲ್ಲಿ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಆಗಿರೋದಿಲ್ಲ, ಅಂದರೆ ಮಾನವಜನ್ಯ ಚಟುವಟಿಕೆಗಳು ನಡೆಯದೇ ಇರುವ ಕಾರಣದಿಂದ ಅದು ಅನ್ಡಿಸ್ಟರ್ಬ್ಡ್ ಆಗಿರುತ್ತೆ. ಅಂದರೆ ಭೂಮಿಯಲ್ಲಿ ನಾವು ಭೂಮಿಯನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ನಾವು ಅನೇಕ ಚಟುವಟಿಕೆಗಳನ್ನು ಮಾಡುವ ಮುಖಾಂತರ ಸೊ ಇಲ್ಲಿರ್ತಕ್ಕಂಥ ಪ್ರದೇಶವನ್ನು ಬಹಳಷ್ಟು ಮಾರ್ಪಾಡು ಮಾಡ್ಕೊಂಡಿದ್ದೇವೆ. ಬಟ್ ಆಸ್ಟಿರಾಯ್ಡ್ಸಲ್ಲಿ ಹಂಗಾಗಿರೋದಿಲ್ಲ. ಸೊ ಅದರಿಂದ ಆಸ್ಟಿರಾಯ್ಡ್ಸ್ಗಳನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮ ಒಂದು ಯೂನಿವರ್ಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದಾಗಿರುತ್ತೆ. ಹಾಗಿದ್ರೆ ಆಸ್ಟಿರಾಯ್ಡ್ಗಳನ್ನು ನಾವು 2 ರೀತಿಯಾಗಿ ಅಧ್ಯಯನ ಮಾಡ್ತೇವೆ. ಒಂದು ಸ್ಯಾಂಪಲ್ ತೊಗೊಂಬರ್ತೇವೆ. ಫಾರ್ ಎಕ್ಸಾಂಪಲ್, ರೀಸೆಂಟ್ಲಿ ನಾನು ಬೆನ್ಯೂ ಅಂತಕ್ಕಂಥ ಒಂದು ಆಸ್ಟಿರಾಯ್ಡ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಇಲ್ಲಿಂದ ನಾವು ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಬಂದಿದ್ದೇವೆ. ಅದು ಕೂಡ ನಾಸಾದವರು ಮಾಡಿರ್ತಕ್ಕಂಥ ಒಂದು ಅನ್ನೋ ಡಿಸ್ಕವರಿ ಆಗಿರುತ್ತೆ. ಬಟ್ ನಾನಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಮಿಷನ್ ಅಲ್ಲಿರ್ತ ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಂಡು ಬರೋದಿಲ್ಲ. ಅದು ಆಸ್ಟಿರಾಯ್ಡ್ಗೆ ಎಷ್ಟು ಸಮೀಪ ಸಾಧ್ಯವಾಗುತ್ತೆ ಅಷ್ಟು ಸಮೀಪವಾಗಿ ಹಾದು ಹೋಗುತ್ತೆ. ಹಾದು ಹೋಗುವ ಸಮಯದಲ್ಲಿ ಆ ಒಂದು ಪಿಕ್ಚರ್ಸ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡೇಟಾವಾಗಿರ್ಬೋದು, ಸೊ ಅದನ್ನು ಅದು ಭೂಮಿಗೆ ಕಳಿಸುತ್ತೆ. ಸೊ ಈ ರೀತಿಯ ಮಿಷನ್ ಈಗ ಡಿಂಕಿನೇಶ್ ಎಂದು ಕರೀತಕ್ಕಂಥ ಒಂದು ಆಸ್ಟಿರಾಯ್ಡ್ನ ಪಕ್ಕದಲ್ಲಿ ಹಾದು ಹೋಗಿರುತ್ತೆ. ಆ ಮಿಷನ್ನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ನಾಸಾದವರು ಮಾಡಿರ್ತಕ್ಕಂಥ ಲ್ಯೂಸಿ ಮಿಷನ್ ಏನಿರುತ್ತೆ, ಇದು ಡಿಂಕಿನೇಶ್ ಪಕ್ಕದಲ್ಲಿ ಹಾದು ಹೋಗಿರ್ತಕ್ಕಂಥ ಒಂದು ಏನೋ ಪಾಸರ್ ಬೈ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಈ ಡಿಂಕಿನೇಶ್ ಅಂತ ನಾವೇನು ಕರಿತೇವೆ, ಸೊ ಇದಕ್ಕೆ ಇನ್ನೊಂದು ನಿಕ್ ನೇಮ್ ಕೂಡ ಇದೆ. ಸೊ ಅದೇನು ಅಂದರೆ ಡಿಂಕಿ ಅಂತ ಕೂಡ ಕರೀತಾರೆ. ಹಾಗಿದ್ರೆ ಈ ಡಿಂಕಿನೇಶ್ ಎಲ್ಲಿದೆ? ಸೊ ನಮ್ಗೆ ಗೊತ್ತು, ನಮ್ಮ ಸೌರಮಂಡಲದಲ್ಲಿ ಆಸ್ಟಿರಾಯ್ಡ್ ಬೆಲ್ಟ್ ಅಥವಾ ಕ್ಷುದ್ರ ಗ್ರಹ ಪಟ್ಟಿ ಅಂತ ಇರುತ್ತೆ. ಸೊ ಆಸ್ಟಿರಾಯ್ಡ್ ಬೆಲ್ಟ್ ಇರ್ತಕ್ಕಂಥದ್ದು ಮಾರ್ಸ್, ಮಂಗಳ ಮತ್ತು ಜುಪಿಟರ್ ಗುರುಗ್ರಹದ ನಡುವೆ ಇರತಕ್ಕಂಥ ಒಂದು ಪಟ್ಟಿಯನ್ನು, ಸೊ ಈ
ಪಟ್ಟಿಯನ್ನು ನೀವೇನು ನೋಡ್ತಾ ಇದ್ದೀರಾ. ಸೊ ಇದನ್ನು ನಾವು ಆಸ್ಟಿರಾಯ್ಡ್ ಬೆಲ್ಟ್ ಅಂತ ಕರಿತೇವೆ. ಸೊ ಈ ಒಂದು ಆಸ್ಟಿರಾಯ್ಡ್ ಬೆಲ್ಟಲ್ಲಿ ಒಂದು ಇನಕ್ಷುದ್ರ ಗ್ರಹ ಇರುತ್ತೆ, ಅದನ್ನು ನಾವು ಡಿಂಕಿನೇಶ್ ಅಂತ ಕರಿತೇವೆ. ಸೊ ಡಿಂಕಿನೇಶ್ ಪಕ್ಕದಲ್ಲಿ ಈಗ ಲ್ಯೂಸಿ ಅಂತಕ್ಕಂಥ ಒಂದು ಮಿಷನ್ ಅದು ಹೋಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಬಟ್ ನೌ ದೇರ್ ಇಸ್ ಅ ಕ್ವೆಶನ್. ಈ ಕ್ವೆಶನ್ ಏನು ಅಂದರೆ, ಈಗ ಮಾಡಿರ್ತಕ್ಕಂಥ ನಾಸಾದವರು ಮಾಡಿರ್ತಕ್ಕಂಥ ಈ ಲ್ಯೂಸಿ ಮಿಷನ್ ಏನಂತ ಕರಿತೇವೆ. ಸೊ ಇದರ ಆಬ್ಜೆಕ್ಟಿವ್ ಏನಾಗಿತ್ತು ಅಂದರೆ, ಅದರ ಉದ್ದೇಶ ಡಿಂಕಿನೇಷನ್ನ ಅಧ್ಯಯನ ಮಾಡೋದಾಗಿತ್ತಾ ಅಥವಾ ಬೇರೆ ಏನಾದರೂ ಆಗಿತ್ತಾ ಅನ್ನೋದು ನಮ್ಮ ಪ್ರಶ್ನೆ ಬರುತ್ತೆ. ಬಟ್ ಆ್ಯಕ್ಚುಲಿ ಈ ಲ್ಯೂಸಿ ಮಿಷನ್ ಅಂತಕ್ಕಂಥದ್ದು ಡಿಂಕಿನೇಷನ್ನನ್ನು ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶ ಆಗಿರಲಿಲ್ಲ. ಅದರ ಉದ್ದೇಶ ಆಗಿದ್ದೇನು ಅಂದರೆ, ಈ ಗುರುಗ್ರಹ ಅಥವಾ ಜುಪಿಟರ್ನ ಕಕ್ಷೆ ಏನಿದೆ ಆ ಒಂದು ಕಕ್ಷೆಯಲ್ಲೂ ಕೂಡ ಕೆಲವೊಂದು ಆಸ್ಟಿರಾಯ್ಡ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಆ ಒಂದು ಆಸ್ಟಿರಾಯ್ಡ್ಸನ್ನು ನಾವೇನಂತ ಕರಿತೀವಿ ಅಂದರೆ ಟ್ರೋಜನ್ ಆಸ್ಟಿರಾಯ್ಡ್ಸ್ ಅಂತ ಕರಿತೇವೆ. ನೆನಪಿರಲಿ, ಗುರುಗ್ರಹದ ಕಕ್ಷೆಯಲ್ಲಿರ್ತಕ್ಕಂಥ ಕ್ಷುದ್ರ ಗ್ರಹಗಳನ್ನು ಅಥವಾ ಆಸ್ಟಿರಾಯ್ಡ್ಸನ್ನು ನಾವು ಟ್ರೋಜನ್ಸ್ ಅಂತ ಕರಿತೇವೆ. ಸೊ ಈ ಒಂದು ಲ್ಯೂಸಿ ಮಿಷನ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದರೆ, ಈ ಟ್ರೋಜನ್ ಆಸ್ಟಿರಾಯ್ಡ್ಸನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಅದರ ಉದ್ದೇಶವಾಗಿತ್ತು. ಬಟ್ ಆಕ್ಸಿಡೆಂಟಲಿ ಏನಾಗಿರುತ್ತೆ ಅಂದರೆ, ಅದು ಡಿಂಕಿನೇಶ್ ಪಕ್ಕದಲ್ಲೂ ಕೂಡ ಅದು ಹೋಗಿರುತ್ತೆ. ಬಟ್ ಇಟ್ ಈಸ್ ನಾಟ್ ಎ ಲಾಸ್. ಸೊ ಡಿಂಕಿನೇಶನ್ನು ಕೂಡ ಅಧ್ಯಯನ ಮಾಡೋದ್ರಿಂದ ನಮಗೆ ಹೆಚ್ಚು ಮಾಹಿತಿಯನ್ನು ತಿಳಿತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಬಟ್ ದಟ್ ವಾಸ್ ನಾಟ್ ದಿ ಇಂಟೆನ್ಷನ್ ಆಫ್ ಲ್ಯೂಸಿ ಮಿಷನ್ ಅನ್ನೋದನ್ನು ನಾನಿಲ್ಲಿ ಎಂಫಸೈಸ್ ಮಾಡ್ತಾ ಇದ್ದೇನೆ. ಹಾಗಿದ್ರೆ ಇಲ್ಲಿ ಏನೋ ಮಿಸ್ ಆಗಿರ್ತಕ್ಕಂಥ ಪಾಯಿಂಟ್ಸನ್ನು ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಈ ಒಂದು ಮಿಷನನ್ನು ನಾವೇನಂತ ಕರಿತೀವಿ ಅಂದರೆ ಲ್ಯೂಸಿ ಮಿಷನ್ ಅಂತ ಕರಿತೇವೆ. ಸೊ ಈ ಒಂದು ಮಿಷನ್ ಅಂತಕ್ಕಂಥದ್ದು ಸ್ಯಾಂಪಲ್ ಕಲೆಕ್ಷನ್ ಮಿಷನ್ ಆಗಿರೋದಿಲ್ಲ, ಫ್ಲೈ ಬೈ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಫ್ಲೈ ಬೈ ಅಂದರೆ, ಸೊ ಅದರ ಪಕ್ಕದಲ್ಲಿ ಹಾದು ಹೋಗುತ್ತೆ, ಬಟ್ ಯಾವುದೇ ರೀತಿಯ ಮಾದರಿಗಳನ್ನು ಭೂಮಿಗೆ ಕಳಿಸ್ತಕ್ಕಂಥ ಮಿಷನ್ ಆಗಿರೋದಿಲ್ಲ. ಸೊ ಅದಾದಮೇಲೆ ಇದು ಈಗ ಪಾಸ್ ಆಗಿರ್ತಕ್ಕಂಥ ಒಂದು ಆಸ್ಟಿರಾಯ್ಡನ್ನು ನಾವು ಡಿಂಕಿನೇಶ್ ಅಂತ ಕರಿತೇವೆ. ಸೊ ಡಿಂಕಿನೇಶ್ ಎಲ್ಲಿದೆ ಅಂತ ಕೇಳಿದಾಗ ನಿಮಗೆ ಆಸ್ಟಿರಾಯ್ಡ್ ಬೆಲ್ಟ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಅಥವಾ ಸೌರ ಮಂಡಲ ಹೇಗೆ ಉಗಮವಾಯಿತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೀತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಲ್ಯೂಸಿ ಮಿಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದರೆ, ಸೊ ಇದನ್ನು ನಾವು ಟೈಮ್ ಟ್ರಾವ್ಲರ್ ಅಂತ ಕರಿತೇವೆ. ಅಂದರೆ ಇದರ ಆಬ್ಜೆಕ್ಟಿವ್ ಬರೀ ಕೇವಲ ಒಂದು ಆಸ್ಟಿರಾಯ್ಡನ್ನು ಅಧ್ಯಯನ ಮಾಡ್ತಕ್ಕಂಥದ್ದಲ್ಲ. ಸೊ ಕೆಲವೊಂದು ಆಸ್ಟಿರಾಯ್ಡ್ಗಳ ಪಕ್ಕದಲ್ಲಿ ಹಾದು ಹೋಗಿ ಅದರ ಡೇಟಾಗಳನ್ನು ಕಳಿಸ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಅದಕ್ಕೆ ಇದನ್ನು ನಾವು ಟೈಮ್ ಟ್ರಾವ್ಲರ್ ಅಂತ ಕರಿತೇವೆ. ಸೊ ಇದರ ಟೋಟಲ್ ಡ್ಯೂರೇಷನ್ ಎಷ್ಟು ಅಂದರೆ, 12 ವರ್ಷಗಳ ಕಾಲ ಇದು ಕಾರ್ಯಾಚರಣೆಯನ್ನು ನಡೆಯುತ್ತೆ. ಸೊ ಟಾರ್ಗೆಟೆಡ್ ಆಸ್ಟಿರಾಯ್ಡ್ಸ್ ಎಷ್ಟು ಅಂದರೆ, 10 ಆಸ್ಟಿರಾಯ್ಡ್ಗಳ ಪಕ್ಕದಲ್ಲಿ ಹಾದು ಹೋಗ್ತಕ್ಕಂಥದ್ದು ಈ ಒಂದು ಪ್ರಾಜೆಕ್ಟ್ನ ಉದ್ದೇಶವಾಗಿರುತ್ತೆ. ಸೊ ಇದರ ಪ್ರೈಮರಿ ಫೋಕಸ್ ಏನು ಅಂತ ನಾನು ಹೇಳಿದ್ದೇನೆ. ಸೊ ಗುರುಗ್ರಹದಲ್ಲಿರ್ತಕ್ಕಂಥ ಟ್ರೋಜನ್ ಆಸ್ಟಿರಾಯ್ಡ್ಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಪ್ರಾಥಮಿಕ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಟ್ರೋಜನ್ಸ್ ಅಂತ ಏನಕ್ಕೆ ನಾಮಕರಣ ಮಾಡಿದ್ದಾರೆ? ಸೊ ಒಂದು ಯುದ್ಧ ನಡೆಯುತ್ತೆ ಅಂದರೆ, ಆ ಒಂದು ಯುದ್ಧವನ್ನು ನಾವು ಟ್ರೋಜನ್ ವಾರ್ ಅಂತ ಕರಿತೇವೆ. ಸೊ ಈ ಒಂದು ಟ್ರೋಜನ್ ವಾರಲ್ಲಿರ್ತಕ್ಕಂಥ ಲೆಜೆಂಡರಿ ಹೀರೋಸ್ ಅಂತ ನಾವೇನು ಕರಿತೇವೆ, ಅಥವಾ ಆ ಒಂದು ವೀರರ ಹೆಸರನ್ನು ಈ ಒಂದು ಏನೋ ಆಸ್ಟಿರಾಯ್ಡ್ಸ್ ದಟ್ ಆರ್ ಪ್ರೆಸೆಂಟ್ ಆನ್ ದಿ ಆರ್ಬಿಟ್ಸ್ ಆಫ್ ಜುಪಿಟರ್ಗೆ ಇಟ್ಟಿರ್ತಕ್ಕಂಥ ಒಂದು ನಾಮಕರಣ ಆಗಿರುತ್ತೆ. ಸೊ ಈ ಒಂದು ಆಸ್ಟಿರಾಯ್ಡ್ಗಳು ಫಾರ್ಮೇಷನ್ ಆಗಿರ್ತಕ್ಕಂಥ ಒಂದು ಎರಾವನ್ನು ನಾವೇನಂತ ಕರಿತೇವೆ ಅಂದರೆ, ಪ್ರೈಮಾರ್ಡಿಯಲ್ ಎರಾ ಅಂತ ಕರಿತೇವೆ. ಪ್ರೈಮಾರ್ಡಿಯಲ್ ಎರಾ ಅಂದರೆ ಆದಿ ಸ್ವರೂಪದ ಯುಗ ಅಂತ ಕರಿತೇವೆ. ಆ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾವಿಸ್ಫೋಟಕ ಸಿದ್ಧಾಂತ ಏನಾಯಿತು, ಆ ವಿಸ್ಫೋಟಕ ಸಿದ್ಧಾಂತ ಆದಾಗ ಗ್ರಹಗಳು ರಚನೆಯಾಗಿ ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಏನು ಫಾರ್ಮೇಷನ್ ಆಗಿರುತ್ತೆ. ಸೊ ಅದರಲ್ಲಿ ಉಳಿದಿರ್ತಕ್ಕಂಥ ರಿಲಿಕ್ಸ್ ಅಥವಾ ಅವಶೇಷಗಳು ಅಂತ ನಾವೇನು ಹೇಳ್ತೇವೆ, ಆ ಒಂದು ಅವಶೇಷಗಳನ್ನು ನಾವು ಇವತ್ತು ಆಸ್ಟಿರಾಯ್ಡ್ ಅಥವಾ ಕ್ಷುದ್ರ ಗ್ರಹಗಳಾಗಿ ನೋಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ಟ್ರೋಜನ್ಸ್ ಅಂತಕ್ಕಂಥದ್ದು ಕೂಡ ಆ ರೀತಿಯ ಒಂದು ಅವಶೇಷಗಳ ಒಂದು ರೂಪವನ್ನು ನಾವು ಟ್ರೋಜನ್ಸ್ ಅಂತ ಕರಿತೇವೆ. ಸೊ ಡಿಂಕಿ ಈಸ್ ಲೊಕೇಟೆಡ್ ಇನ್ ದಿ ಮೇನ್ ಆಸ್ಟಿರಾಯ್ಡ್ ಬೆಲ್ಟ್. ಸೊ ಡಿಂಕಿ ಅಂತಕ್ಕಂಥದ್ದು ಅಥವಾ ಡಿಂಕಿನೇಶ್ ಅಂತಕ್ಕಂಥದ್ದು ಪ್ರಮುಖ ಕ್ಷುದ್ರ ಗ್ರಹ ಪಟ್ಟಿಯಲ್ಲಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಕ್ಷುದ್ರ ಗ್ರಹ ಪಟ್ಟಿ ಮಾರ್ಸ್ ಮತ್ತು ಜುಪಿಟರ್ ನಡುವೆ ಬರ್ತಕ್ಕಂಥ ಒಂದು ಪಟ್ಟಿ ಆಗಿರುತ್ತೆ. ಸೊ ಅದಾದ್ಮೇಲೆ ಲ್ಯೂಸಿ ನೆಕ್ಸ್ಟ್ ಎಲ್ಲಿಗೆ ಏನೋ ಅದು ಟ್ರಾವೆಲ್ ಆಗ್ತಾ ಇದೆ. ಸೊ ಇವಾಗ ಡಿಂಕಿನೇಶ್ ಮುಖಾಂತರ ಹಾದು ಹೋಗಿದೆ ಅಂತ ಗೊತ್ತಾಯಿತು. ವಾಟ್ ಈಸ್ ಇಟ್ಸ್ ನೆಕ್ಸ್ಟ್ ಟಾರ್ಗೆಟ್ ಅಂದರೆ, ಯುನೋ ಡೊನಾಲ್ಡ್ ಜೋಹನ್ಸನ್ ಅಂತ ಕರಿತೇವೆ. ಸೊ ಡೊನಾಲ್ಡ್ ಜೋಹನ್ಸನ್ ಏನಿದು ಅನ್ನೋದು ನಮ್ಮ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಡೊನಾಲ್ಡ್ ಜೋಹನ್ಸನ್ ಅಂತಕ್ಕಂಥದ್ದು ಮತ್ತೊಂದು ಆಸ್ಟಿರಾಯ್ಡ್ನ ನೇಮ್ ಆಗಿರುತ್ತೆ. ಸೊ ಇದಕ್ಕೆ ಯಾಕೆ ಡೊನಾಲ್ಡ್ ಜೋಹನ್ಸನ್ ಅಂತ ನಾಮಕರಣ ಮಾಡಿರ್ತಾರೆ ಅಥವಾ ಡೊನಾಲ್ಡ್ ಜೋಹನ್ಸನ್ ಯಾರು ಅಂದರೆ, ಸೊ ಇವರನ್ನು ನಾವು ಅಮೇರಿಕನ್ ಪೇಲಿಯೋ ಆಂಥ್ರೋಪಾಲಜಿಸ್ಟ್ ಅಂತ ಕರಿತೇವೆ. ಸೊ ಇಲ್ಲೊಂದು ಟರ್ಮಿನಾಲಜಿ ನಮಗೆ ಸಿಗುತ್ತೆ. ಸೊ ವಾಟ್ ಯು ಮೀನ್ ಬೈ ಪೇಲಿಯೋ ಆಂಥ್ರೋಪಾಲಜಿಸ್ಟ್? ಆಂಥ್ರೋಪಾಲಜಿಸ್ಟ್ ಅಂದರೆ ನಮಗೆ ಗೊತ್ತಿರುತ್ತೆ, ಆಂಥ್ರೋಪಾಲಜಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಆಂಥ್ರೋಪಾಲಜಿ ಅಂದರೆ ಮಾನವನ ಒಂದು ವಿಕಸನ ಹೇಗಾಗಿರುತ್ತೆ ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಂದರೆ ಸ್ಟಡಿ ಆಫ್ ಹ್ಯೂಮನ್ ಎವಲ್ಯೂಷನ್ ಅಂತ ನಾವೇನು ಹೇಳ್ತೇವೆ ಅದನ್ನು ನಾವು ಆಂಥ್ರೋಪಾಲಜಿ ಅಂತ ಕರಿತೇವೆ. ಸೊ ಇಲ್ಲಿ ಪೇಲಿಯೋ ಆಂಥ್ರೋಪಾಲಜಿ ಅಂತ ಇದೆ. ವಾಟ್ ಯು ಮೀನ್ ಬೈ ಪೇಲಿಯೋ? ಪೇಲಿಯೋ ಅಂದರೆ ಫಾಸಿಲ್ಸ್ ಅಂತ ಕರಿತೇವೆ ಅಥವಾ ಪಳೆಯುವಳಿಕೆಗಳು ಅಂತ ಕರಿತೇವೆ ಅಥವಾ ಏನ್ಷಿಯಂಟ್ ರೆಕಾರ್ಡ್ಸ್ ಅಂತ ಕರಿತೇವೆ ಅಂದರೆ ಪುರಾತನ ದಾಖಲೆಗಳು ಅಂತ ಕರಿತೇವೆ. ಸೊ ಪಳೆಯುವಳಿಕೆಗಳು ಅಥವಾ ಪುರಾತನ ದಾಖಲೆಗಳನ್ನು ಬಳಸಿಕೊಂಡು ಮಾನವನ ಉಗಮದ ಬಗ್ಗೆ ಅಧ್ಯಯನ ಮಾಡ್ತಾರೆ
ಮಾಡ್ತಕ್ಕಂಥ ಒಂದು ವಿಜ್ಞಾನವನ್ನು ನಾವು ಪೇಲಿಯೋ ಆಂಥ್ರೋಪಾಲಜಿಸ್ಟ್ ಅಂತ ಕರಿತೇವೆ. ಈ ಡೊನಾಲ್ಡ್ ಜೋಹನ್ಸನ್ ಅಂತಕ್ಕಂಥವರು ಒಬ್ಬ ಪೇಲಿಯೋ ಆಂಥ್ರೋಪಾಲಜಿಸ್ಟ್ ಆಗಿರ್ತಾರೆ. ಸೊ ಹಾಗಿದ್ರೆ ಇದಕ್ಕೆ ಲ್ಯೂಸಿ ಅಂತ ಯಾಕೆ ನಾಮಕರಣ ಮಾಡಿದ್ರು ಅಂದರೆ, ಈ ಡೊನಾಲ್ಡ್ ಜೋಹನ್ಸನ್ ಇವರೊಬ್ಬರು ಪೇಲಿಯೋ ಆಂಥ್ರೋಪಾಲಜಿಸ್ಟ್ ಆಗಿರ್ತಾರೆ. ಇವರು ಒಂದು ಫಾಸಿಲನ್ನು ಅನ್ವೇಷಣೆ ಮಾಡ್ತಾರೆ. ಆ ಒಂದು ಫಾಸಿಲನ್ನು ನಾವೇನಂತ ಕರಿತೀವಿ ಅಂದರೆ ಲ್ಯೂಸಿ ಫಾಸಿಲ್ ಅಂತ ಕರಿತೇವೆ. ಇವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಲ್ಯೂಸಿ ಫಾಸಿಲ್ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಲ್ಯೂಸಿ ಫಾಸಿಲ್ ಅಂದರೆ ಇದು ಮಹಿಳೆಯ ಒಂದು ಅಸ್ಥಿ ಪಂಜರವಾಗಿರುತ್ತೆ. ಅಂದರೆ ಇಟ್ ಈಸ್ ದಿ ಸ್ಕೆಲಿಟನ್ ಆಫ್ ದಿ ವಿಮೆನ್, ಅಥವಾ ಒಂದು ಮಹಿಳೆಯ ಒಂದು ಸ್ಕೆಲಿಟನ್ ಆಗಿರುತ್ತೆ. ಸೊ ಈ ಒಂದು ಸ್ಕೆಲಿಟನ್ನ ಸಿಗ್ನಿಫಿಕೆನ್ಸ್ ಏನು, ಸಾಕಷ್ಟು ಸ್ಕೆಲಿಟನ್ ಸಿಕ್ಕಿದೆಯಲ್ಲ, ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂದರೆ, ಇದು ಸಿಕ್ಕಿರ್ತಕ್ಕಂಥ ಮೊಟ್ಟ ಮೊದಲ ಸ್ಕೆಲಿಟನ್ ಆಗಿರುತ್ತೆ. ಈ ಒಂದು ಸ್ಕೆಲಿಟನ್ ಮುಖಾಂತರ ಮಾನವರು ಎರಡು ಪಾದಗಳ ಮುಖಾಂತರ ನಡೆಯುತ್ತಿದ್ದರು ಅನ್ನೋದನ್ನು ಪ್ರೂವ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಸ್ಕೆಲಿಟನ್ ಆಗಿರುತ್ತೆ. ಅಂದರೆ ಕ್ವಾಡ್ರಪೆಡ್ ಅಂಡ್ ಡೈಪೆಡಲ್ ಅಂತ ಕರೀತೇವೆ. ಕ್ವಾಡ್ರಪೆಡಲ್ ಅಂದರೆ ನಾಲ್ಕು ಪಾದಗಳಿಂದ ಚಲಿಸ್ತಕ್ಕಂಥ ಪ್ರಾಣಿ, ಬೈಪೆಡಲ್ ಅಂದರೆ ಎರಡು ಪಾದಗಳಿಂದ ಚಲಿಸ್ತಕ್ಕಂಥ ಪ್ರಾಣಿ. ಸೊ ಮಾನವನು ಎರಡು ಪಾದಗಳಿಂದ ಚಲಿಸ್ತಕ್ಕಂಥ ಪ್ರಾಣಿ ಅನ್ನೋದನ್ನು ಪ್ರೂವ್ ಮಾಡಿರ್ತಕ್ಕಂಥ ಒಂದು ಸ್ಕೆಲಿಟನನ್ನು ನಾವು ಲ್ಯೂಸಿ ಫಾಸಿಲ್ ಅಂತ ಕರಿತೇವೆ. ಸೊ ಈ ಒಂದು ಲ್ಯೂಸಿ ಫಾಸಿಲನ್ನು ಡಿಸ್ಕವರಿ ಮಾಡಿರ್ತಕ್ಕಂಥ ಡೊನಾಲ್ಡ್ ಜೋಹನ್ಸನ್ ಏನಿರ್ತಾರೆ, ಸೊ ಇವರಿಗೆ ಒಂದು ಏನೋ ಗೌರವವನ್ನು ಸೂಚಿಸುವ ಕಾರಣದಿಂದ ಇದಕ್ಕೆ ಲ್ಯೂಸಿ ಅಂತಕ್ಕಂಥ ಒಂದು ಮಿಷನ್ಗೆ ಈ ಒಂದು ಲ್ಯೂಸಿ ಮಿಷನ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇಷ್ಟು ಮಾಹಿತಿ ಈ ಒಂದು ಲ್ಯೂಸಿ ಮಿಷನ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ವೆನ್ ವಾಸ್ ದಿ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಸ್ಪಿಯರ್ ರಿಸರ್ವ್ ಎಸ್ಟಾಬ್ಲಿಷ್ಡ್ ಅಂಡ್ ವಾಟ್ ಇಸ್ ದ ಥೀಮ್ ಫಾರ್ 2023? ಅಂತಾರಾಷ್ಟ್ರೀಯ ಜೀವಗೋಳ ಮೀಸಲು ದಿನವನ್ನು ಯಾವಾಗ ಸ್ಥಾಪಿಸಲಾಯಿತು? ಸೊ 2023 ಇದರ ಥೀಮ್ ಏನಾಗಿರುತ್ತೆ? ಸೊ ಇದಕ್ಕೆ ಉತ್ತರ, ಈ ಒಂದು ದಿನವನ್ನು ಆಚರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು 2022 ಅಲ್ಲಿ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ, ಇಟ್ಸ್ ಅಬೌಟ್ ಲೈಫ್ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಬಯೋಸ್ಪಿಯರ್ ರಿಸರ್ವ್ಸ್ ಬಗ್ಗೆ ಮತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ಸ್ ಬಗ್ಗೆ, ಈ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ಗಳ ಪ್ರಾಮುಖ್ಯತೆ ಏನು, ಎಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇತ್ತೀಚೆಗೆ EVS ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಎಲ್ಲ ಪರೀಕ್ಷೆಗಳಲ್ಲಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಫೋಕಸ್ EVS ಮೇಲೆ ಕೂಡ ನೀವು ಜಾಸ್ತಿ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ವರ್ಲ್ಡ್ ಬಯೋಸ್ಪಿಯರ್ ರಿಸರ್ವ್ ಡೇಯನ್ನು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಕ್ಕಂಥದ್ದು 3 ನವೆಂಬರ್ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಬಯೋಸ್ಪಿಯರ್ ರಿಸರ್ವ್ ಅಂತಕ್ಕಂಥದ್ದು ಜಿಯೋಗ್ರಾಫಿಕಲಿ ಸ್ವಲ್ಪ ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅಂದರೆ ಕೇವಲ ಕೆಲವೊಂದು ಬಯೋಸ್ಪಿಯರ್ ರಿಸರ್ವ್ಸ್ ಮಾತ್ರ ಒಂದು ರಾಜ್ಯದಲ್ಲಿ ಮಾತ್ರ ಕನ್ಫೈನ್ ಆಗಿರುತ್ತೆ. ಕೆಲವೊಂದು ಬಯೋಸ್ಪಿಯರ್ ರಿಸರ್ವ್ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ, 2-3 ರಾಜ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಅರಣ್ಯ ಪ್ರದೇಶಗಳನ್ನು ಹೊಂದಿರ್ತವೆ. ಸೊ ಇದನ್ನು ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೇವೆ. ಸೊ ಯಾವುದೇ ಬಯೋಸ್ಪಿಯರ್ ರಿಸರ್ವ್ ಆಗಿರ್ಬೋದು, ಅದು ಒಂದು ಸ್ಟೇಟಲ್ಲಿ ಆಗಿರ್ಬೋದು ಅಥವಾ ಮಲ್ಟಿಪಲ್ ಸ್ಟೇಟ್ಸಲ್ಲಿ ಆಗಿರ್ಬೋದು, ಆ ಬಯೋಸ್ಪಿಯರ್ ರಿಸರ್ವನ್ನು 3 ಝೋನ್ಸ್ ಆಗಿ ಅಥವಾ 3 ವಲಯಗಳಾಗಿ ಡಿವೈಡ್ ಮಾಡ್ತಾರೆ. ಸೊ ಒಂದನ್ನು ಕೋರ್ ಝೋನ್ ಅಥವಾ ಕೇಂದ್ರ ವಲಯ ಅಂತ ಕರಿತೇವೆ. ಸೊ ಅದಾದಮೇಲೆ ಅದರ ಪಕ್ಕದಲ್ಲಿರ್ತಕ್ಕಂಥ ವಲಯವನ್ನು ನಾವು ಬಫರ್ ಝೋನ್ ಅಥವಾ ತಟಸ್ಥ ವಲಯ ಅಂತ ಕರಿತೇವೆ. ಸೊ ಅದರಿಂದ ಆಚೆ ಇರ್ತಕ್ಕಂಥ ಒಂದು ಝೋನನ್ನು ನಾವು ಟ್ರಾನ್ಸಿಷನ್ ಅಥವಾ ಪರಿವರ್ತನಾ ವಲಯ ಅಂತ ಕರಿತೇವೆ. ಸೊ ಈ 3 ವಲಯಗಳಾಗಿ ಡಿವೈಡ್ ಮಾಡಲಿಕ್ಕೆ ಕಾರಣ ಏನು ಅಂದರೆ, ಈ ಒಂದು ವಲಯಗಳ ಆಧಾರದ ಮೇಲೆ ಹ್ಯೂಮನ್ ಆ್ಯಕ್ಟಿವಿಟೀಸ್ ಹೇಗಿರಬೇಕು ಅಂತಕ್ಕಂಥ ಒಂದು ಏನೋ ಕಾನ್ಸೆಪ್ಟನ್ನು ರೆಡಿ ಮಾಡಿರ್ತಾರೆ. ಅದರ ಅರ್ಥ ಏನು ಅಂದರೆ, ಕೋರ್ ಅಥವಾ ಕೇಂದ್ರ ವಲಯದಲ್ಲಿ ಯಾವುದೇ ಹ್ಯೂಮನ್ ಆ್ಯಕ್ಟಿವಿಟೀಸನ್ನು ಅಲೋ ಮಾಡೋದಿಲ್ಲ. ಸೊ ದಟ್ ಈಸ್ ಮೆಂಟ್ ಫಾರ್ ವೈಲ್ಡ್ ಲೈಫ್, ಅಂದರೆ ವನ್ಯಜೀವಿಗಳ ಸುರಕ್ಷತೆಗಾಗಿ ಇರ್ತಕ್ಕಂಥ ಒಂದು ವಲಯವನ್ನು ನಾವು ಕೋರ್ ಝೋನ್ ಅಂತ ಕರಿತೇವೆ. ಸೊ ಅದರಲ್ಲಿ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದಾಗಿರುತ್ತೆ, ಟೈಗರ್ ರಿಸರ್ವ್ಸ್ ಇರ್ಬೋದಾಗಿರುತ್ತೆ, ಅಥವಾ 2ಕ್ಕಿಂತ ಜಾಸ್ತಿ ನ್ಯಾಷನಲ್ ಪಾರ್ಕ್ಸ್ ಕೂಡ ಆ ಪ್ರದೇಶದಲ್ಲಿ ಇರ್ಬೋದಾಗಿರುತ್ತೆ. ಸೊ ಆ ರೀತಿಯ ವಲಯವನ್ನು ನಾವು ಕೋರ್ ಝೋನ್ ಅಂತ ಕರಿತೇವೆ. ಸೊ ಕೋರ್ ಝೋನಿಂದ ಆಚೆ ಬಂದಾಗ ಅದನ್ನು ನಾವು ಬಫರ್ ಝೋನ್ ಅಂತ ಕರಿತೇವೆ. ಬಫರ್ ಝೋನ್ ಅಂದರೆ ತಟಸ್ಥ ವಲಯ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಈ ಒಂದು ವಲಯದಲ್ಲಿ ಟೂರಿಸಮ್ ಅಂದರೆ ಪ್ರವಾಸೋದ್ಯಮ ಇರುತ್ತೆ. ಅದಾದಮೇಲೆ ಮಿನಿಮಮ್ ಸೆಟಲ್ಮೆಂಟ್ ಅಂದರೆ ಏನೋ ಈ ಟ್ರೈಬಲ್ ಪಾಪ್ಯುಲೇಷನ್ಗೆ ಅಲ್ಲಿ ವಾಸ ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಅದಾದಮೇಲೆ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂದರೆ ಈ ಒಂದು ಅನ್ವೇಷಣೆ ಮಾಡ್ತಕ್ಕಂಥದ್ದು, ತರಬೇತಿ ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ಅಲ್ಲಿ ನಾವು ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ವಲಯವನ್ನು ನಾವು ಟ್ರಾನ್ಸಿಷನ್ ಝೋನ್ ಅಂತ ಕರಿತೇವೆ. ಸೊ ಇಲ್ಲಿ ಇನ್ನೂ ಸ್ವಲ್ಪ ಲಿಬರಲ್ ಏನೋ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅಂದರೆ ಸಸ್ಟೈನೇಬಲ್ ಫಾರ್ಮಿಂಗ್ ಮಾಡ್ತಕ್ಕಂಥದ್ದು, ಏನೋ ದಿ ಎನ್ವೈರನ್ಮೆಂಟ್ಗೆ ಇಂಪ್ಯಾಕ್ಟ್ ಆಗದೆ ಇರತಕ್ಕಂಥ ಇಂಡಸ್ಟ್ರೀಸ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯ ಕೆಲವೊಂದು ಅವಕಾಶಗಳನ್ನು ನಾವು ಟ್ರಾನ್ಸಿಷನ್ ಝೋನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಮ್ಗೆ ಅರ್ಥ ಆಗಿದ್ದೇನು ಅಂದರೆ, ಬಯೋಸ್ಪಿಯರ್ ರಿಸರ್ವ್ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಓನ್ಲಿ ಮೆಂಟ್ ಫಾರ್ ವೈಲ್ಡ್ ಲೈಫ್, ಇಟ್ ಈಸ್ ಆಲ್ಸೋ ಮೆಂಟ್ ಫಾರ್ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ನಮಗೆ ಗೊತ್ತಾಯಿತು. ಕಲ್ಚರಲ್ ಅಂದರೆ ಮಾನವನು ಎಲ್ಲಿ ವಾಸ ಇರ್ತಾನೆ ಅದನ್ನು ನಾವು ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಕರಿತೇವೆ. ಈ ಬಫರ್ ಝೋನ್ ಮತ್ತು ಟ್ರಾನ್ಸಿಷನ್ ಝೋನಲ್ಲಿ ಎರಡೂ ವಲಯಗಳಲ್ಲೂ ಮಾನವನ ಹಸ್ತಕ್ಷೇಪ ಇರುವುದರಿಂದ ಬಯೋಸ್ಪಿಯರ್ ರಿಸರ್ವ್ ಅಂತಕ್ಕಂಥದ್ದು ಮಾನವನನ್ನು ಒಳಗೊಂಡಂತೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮನ್ನು ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೇವೆ. ಸೊ ಈ ಒಂದು ಬಯೋಸ್ಪಿಯರ್ ರಿಸರ್ವ್
ಆರೋಗ್ಯ ಸಂಬಂಧಪಟ್ಟಂತೆ ಏನೋ ಆಚರಣೆಯನ್ನು ನಾವು ಪ್ರತಿ ವರ್ಷ ನವೆಂಬರ್ ಮೂರನೇ ತಾರೀಕು ಮಾಡ್ತೇವೆ. ಹಾಗಿದ್ರೆ ಈ ಬಯೋಸ್ಪಿಯರ್ ರಿಸರ್ವ್ ಅಂತಕ್ಕಂತ ಕಾನ್ಸೆಪ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ಯಾರು ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ಸೊ ಯುನೆಸ್ಕೋ ವತಿಯಿಂದ ಮಾಡಿರ್ತಕ್ಕಂತ ಒಂದು ಕಾನ್ಸೆಪ್ಟ್ ಇದಾಗಿರುತ್ತೆ. ಸೊ ಈ ಒಂದು ದಿನವನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವರು ಕೂಡ ಯುನೆಸ್ಕೋದಾಗಿರ್ತಾರೆ. 2022ರಲ್ಲಿ ಈ ಒಂದು ಕಾನ್ಸೆಪ್ಟ್ ಮಾಡಿರ್ತಾರೆ. ಥೀಮ್ ಏನು ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿರ್ತೇನೆ. ಹಾಗಿದ್ರೆ ಈ ಒಂದು ಯುನೆಸ್ಕೋ ವತಿಯಿಂದ ಈ ಒಂದು ಬಯೋಸ್ಪಿಯರ್ ರಿಸರ್ವ್ ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಸಮಿತಿ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ಅದನ್ನು ನಾವು ICC ಅಥವಾ ಇಂಟರ್ನ್ಯಾಷನಲ್ ಕೋಆರ್ಡಿನೇಟಿಂಗ್ ಕೌನ್ಸಿಲ್ ಅಂತ ಕರಿತೇವೆ. ಸೊ ಈ ಒಂದು ಸಮಿತಿ ಇದನ್ನು ಸ್ಥಾಪನೆ ಮಾಡಿರ್ತಾರೆ. ಸೊ ದೇ ಡೆಸಿಗ್ನೇಟೆಡ್ ಬಯೋಸ್ಪಿಯರ್ ರಿಸರ್ವ್ ಫಾರ್ ನ್ಯಾಚುರಲ್ ಏರಿಯಾಸ್ ಇನ್ 1971 ಅಂದರೆ 1971ರಲ್ಲಿ ಈ ಒಂದು ಬಯೋಸ್ಪಿಯರ್ ರಿಸರ್ವ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಇಂಟ್ರಡ್ಯೂಸ್ ಮಾಡಿದ ಕೂಡಲೇ ಇದನ್ನು ಏನೋ ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಾದಮೇಲೆ 1976 ಅಲ್ಲಿ ಇದನ್ನು ಫಾರ್ಮಲಿ ಲಾಂಚ್ ಮಾಡ್ತಾರೆ. ಅಂದರೆ ಔಪಚಾರಿಕವಾಗಿ ಮೊಟ್ಟ ಮೊದಲ ಬಾರಿಗೆ 1976 ಅಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ. ಸೊ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಲಾಂಚ್ ಮಾಡ್ತಾರೆ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ಆ ಒಂದು ಕಾರ್ಯಕ್ರಮವನ್ನು ನಾವು MAB ಅಂತ ಕರಿತೇವೆ. MAB ಅಂದರೆ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಅಂತ ಕರಿತೇವೆ. ಹೆಸರಲ್ಲೇ ಗೊತ್ತಾಗುತ್ತೆ ನೋಡಿ, ಮ್ಯಾನ್ ಕೂಡ ಇದ್ದಾರೆ, ಬಯೋಸ್ಪಿಯರ್ ಇದು ಕೂಡ ಇದೆ. ಸೊ ಮಾನವನ್ನೊಳಗೊಂಡಂತೆ ವೈಲ್ಡ್ ಲೈಫನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಬಯೋಸ್ಪಿಯರ್ ರಿಸರ್ವ್ ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಡೆಸಿಗ್ನೇಷನ್ ಆಗಿರುತ್ತೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಕ್ಕಂಥ ಒಂದು ಮಾನ್ಯತೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಹೆರಿಟೇಜ್ ಸೈಟ್ಸ್ ಅಂತ ನಾವೇನು ಹೇಳ್ತೇವೆ ಅಂದರೆ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಬ್ಲೂ ಫ್ಲ್ಯಾಗ್ ಬೀಚಸ್ ಅಂತ ಕರಿತೇವೆ, ಅಂದರೆ ನೀಲಿ ಧ್ವಜ ಬೀಚ್ಗಳು ಅಂತ ಕರಿತೇವೆ. ಅದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಸಿಗ್ತಕ್ಕಂಥ ಒಂದು ಮಾನ್ಯತೆ ಆಗಿರುತ್ತೆ. ಸೊ ಅದೇ ರೀತಿ ಬಯೋಸ್ಪಿಯರ್ ರಿಸರ್ವ್ ಅಂತಕ್ಕಂಥದ್ದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗ್ತಕ್ಕಂಥ ಒಂದು ಮಾನ್ಯತೆ ಆಗಿರುತ್ತೆ. ಸೊ ಈ ಒಂದು ಏನೋ ಕಾನ್ಸೆಪ್ಟ್ ಅಲ್ಲಿ ಇಟ್ ಎನ್ಕಾಂಪಾಸಸ್ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ನ್ಯಾಚುರಲ್ ಅಂಡ್ ಕಲ್ಚರಲ್ ಲ್ಯಾಂಡ್ಸ್ಕೇಪ್. ಸೊ ಇದನ್ನೇ ನಾನು ಅವಾಗಲಿಂದ ಹೇಳ್ತಾ ಇರ್ತಕ್ಕಂಥದ್ದು, ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಭೂಪ್ರದೇಶ ಮತ್ತು ಕಲ್ಚರಲ್. ಕಲ್ಚರ್ ಅಂದರೆ ನಮ್ಗೆ ಗೊತ್ತಾಯಿತು, ಮನುಷ್ಯರಿರ್ತಕ್ಕಂಥ ಭೂಪ್ರದೇಶ ಎರಡನ್ನೊಳಗೊಂಡಂತೆ ಒಂದು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೇವೆ. ಹಾಗಿದ್ರೆ ಬಯೋಸ್ಪಿಯರ್ ರಿಸರ್ವ್ ಯಾವ ರೀತಿಯ ಭೂಪ್ರದೇಶವಾಗಿರುತ್ತೆ ಅಂದರೆ ಅದು ಟೆರೆಸ್ಟ್ರಿಯಲ್ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು. ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಭೂಮಿ. ಫಾರ್ ಎಕ್ಸಾಂಪಲ್, ನಾವು ಅರಣ್ಯವನ್ನು ಟೆರೆಸ್ಟ್ರಿಯಲ್ ಈಕೋಸಿಸ್ಟಮ್ ಅಂತ ಕರಿತೇವೆ. ಆ ರೀತಿಯ ಪ್ರದೇಶ ಆಗಿರ್ಬೋದು, ಕೋಸ್ಟಲ್ ಅಥವಾ ಮರೈನ್ ಆಗಿರ್ಬೋದು ಅಂದರೆ ತೀರ ಪ್ರದೇಶ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಮ್ಯಾನ್ಗ್ರೋವ್ ಫಾರೆಸ್ಟ್, ಅದನ್ನು ನಾವು ಕೋಸ್ಟಲ್ ಲ್ಯಾಂಡ್ಸ್ಕೇಪ್ ಅಂತ ಕರಿತೇವೆ. ಆ ರೀತಿಯ ಪ್ರದೇಶಗಳನ್ನು ಕೂಡ ಒಳಗೊಂಡಿರ್ಬೋದಾಗಿರುತ್ತೆ. ಸೊ ಅಥವಾ ಬ್ಲೆಂಡ್ ಆಫ್ ಬೋತ್ ಅಂದರೆ ಟೆರೆಸ್ಟ್ರಿಯಲ್ ಅಥವಾ ಮೆರೈನ್ ಈಕೋಸಿಸ್ಟಮ್ ಎರಡೂ ಕೂಡ ಮಿಶ್ರಣ ಆಗಿರ್ತಕ್ಕಂಥ ಪ್ರದೇಶಗಳನ್ನು ಕೂಡ ಬಯೋಸ್ಪಿಯರ್ ರಿಸರ್ವ್ಸ್ ಆಗಿ ಡಿಕ್ಲೇರ್ ಮಾಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಬಯೋಸ್ಪಿಯರ್ ರಿಸರ್ವ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿದ್ದ ಕಾರಣ ಏನು? ಕಾರಣ ಏನು ಅಂದರೆ, ಸೊ ಯಾವಾಗ ಹ್ಯೂಮನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಬಂತು, ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಡೆವಲಪ್ಮೆಂಟ್ ಜಾಸ್ತಿ ಆದಷ್ಟು ನಾವು ರಿಸೋರ್ಸಸ್ಸನ್ನು ಎನ್ವೈರನ್ಮೆಂಟಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಹಂಗನ್ಬಿಟ್ಟು ನಾವು ಡಿಫಾರೆಸ್ಟೇಷನ್ನ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಕಾರಣ ಏನಂದರೆ, ಹ್ಯೂಮನ್ ಸರ್ವೈವಲ್ಗೆ ನಾವು ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಲೇಬೇಕಾಗಿರುತ್ತೆ. ಬಟ್ ದೇರ್ ಶುಡ್ ಬಿ ಅ ಸಸ್ಟೈನಬಿಲಿಟಿ, ಅದನ್ನೇ ನಾವು ಸುಸ್ಥಿರತೆ ಅಂತ ಕರಿತೇವೆ. ಟು ಸ್ಟ್ರೈಕ್ ಅ ಬ್ಯಾಲೆನ್ಸ್ ಬಿಟ್ವೀನ್ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಮತ್ತು ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂದರೆ ಸ್ವಾಭಾವಿಕ ಒಂದು ಭೂಪ್ರದೇಶ ಮತ್ತು ಸಾಂಸ್ಕೃತಿಕ ಭೂಪ್ರದೇಶ ಏನಿರುತ್ತೆ ಅವೆರಡರ ನಡುವೆ ಒಂದು ಏನೋ ಬ್ಯಾಲೆನ್ಸನ್ನು ಮಾಡಲಿಕ್ಕೆ, ಅಂದರೆ ಒಂದು ಸಮತೋಲನವನ್ನು ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಮಾನವ ಚಟುವಟಿಕೆಗಳು ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್, ಅದರ ಜೊತೆಗೆ ದ ಕಲ್ಚರಲ್ ವ್ಯಾಲ್ಯೂಸನ್ನು ಪ್ರೊಟೆಕ್ಟ್ ಮಾಡುವುದರ ಜೊತೆಗೆ ಎನ್ವೈರನ್ಮೆಂಟನ್ನು ಕನ್ಸರ್ವ್ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೇವೆ. ಹಾಗಿದ್ರೆ ವಾಟ್ ಈಸ್ MAB ಪ್ರೋಗ್ರಾಮ್? ಸೊ ಐ ವಾಸ್ ಟೆಲಿಂಗ್ ಯು ಅಬೌಟ್ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದರೆ, ಇದೊಂದು ಸೈಂಟಿಫಿಕ್ ಫೌಂಡೇಶನ್ ಆಗಿರುತ್ತೆ. ಅಂದರೆ ಕೇವಲ ಒಂದು ದಾಖಲೆಯಾಗಿ ಇದನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ವೈಜ್ಞಾನಿಕ ರೂಪದಲ್ಲಿ ಮಾನವನ ಚಟುವಟಿಕೆಗಳು ಮತ್ತು ನೈಸರ್ಗಿಕ ಪ್ರದೇಶವನ್ನು ಹೇಗೆ ನಾವು ಸಮತೋಲನವಾಗಿ ಕಾಪಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸೈಂಟಿಫಿಕ್ ಫೌಂಡೇಶನ್ನ ಆಧಾರದ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೇವೆ. ಹಾಗಿದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಟ್ಟು ಬಯೋಸ್ಪಿಯರ್ ರಿಸರ್ವ್ಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಟೋಟಲ್ ಬಯೋಸ್ಪಿಯರ್ ರಿಸರ್ವ್ಸ್ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥದ್ದು 18 ಆಗಿರುತ್ತೆ. ಬಟ್ ಇಲ್ಲೊಂದು ಪಾಯಿಂಟನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಈ 18ರಲ್ಲಿ ಕೇವಲ 12ನ್ನು ಮಾತ್ರ ಯುನೆಸ್ಕೋ ರೆಕಗ್ನೈಸ್ ಮಾಡಿರುತ್ತೆ. ಇನ್ನು 6ನ್ನು ನಮ್ಮ ಭಾರತ ದೇಶ ಡಿಕ್ಲೇರ್ ಮಾಡಿರ್ತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಅಂದರೆ ವಾಟ್ ಆರ್ ದಿ ಟೋಟಲ್ ನಂಬರ್ ಆಫ್ ಬಯೋಸ್ಪಿಯರ್ಸ್ ಇನ್ ಇಂಡಿಯಾ ಅಂತ ಕೇಳಿದಾಗ ನಿಮಗೆ 18 ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಹೌ ಮೆನಿ ಬಯೋಸ್ಪಿಯರ್ಸ್ ಇನ್ ಇಂಡಿಯಾ ಆರ್ ರೆಕಗ್ನೈಸ್ಡ್ ಬೈ ಯುನೆಸ್ಕೋ ಅಂತ
ಕೇಳಿದಾಗ 12 ಅಂತ ನಿಮಗೆ ಗೊತ್ತಿರಬೇಕಾಗಿದ್ರೆ ಯಾವ ಯಾವ ಬಯೋಸ್ಫಿಯರ್ ಯಾವ ಯಾವ ಸ್ಟೇಟ್ ಅಲ್ಲಿ ಇದೆ ಅನ್ನೋದನ್ನ ಈ ಮ್ಯಾಪ್ ನ ಮುಖಾಂತರ ನಾನು ಹೇಳ್ತಾ ಬರ್ತೇನೆ. ಸೊ ಫಸ್ಟ್ ನಾವು ಕೋಲ್ಡ್ ಡೆಸರ್ಟ್ ಅಂತ ಕರಿತೇವೆ, ಇದು ಹಿಮಾಚಲ್ ಪ್ರದೇಶದಲ್ಲಿರುತ್ತೆ. ಸೊ ಇದನ್ನು ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಆಗಿಲ್ಲ. ಸೊ ಈ ಮ್ಯಾಪ್ ಅಲ್ಲಿ ನೀವು ನೋಡಬಹುದು ಈ ಸ್ಟಾರ್ ಮಾರ್ಕ್ ಆಗಿರೋದು ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಆಗಿರ್ತಕ್ಕಂಥದ್ದು. ಸ್ಟಾರ್ ಮಾರ್ಕ್ ಇಲ್ಲದೆ ಇರತಕ್ಕಂಥದ್ದು ಯುನೆಸ್ಕೋ ರೆಕಗ್ನೈಸ್ ಮಾಡದೇ ಇರತಕ್ಕಂಥ ಬಯೋಸ್ಫಿಯರ್ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇನ್ನೊಂದನ್ನ ಅಚಾಂಕಮರ್ ಅಮರಕಂಟಕ್ ಬಯೋಸ್ಫಿಯರ್ ರಿಸರ್ವ್ ಅಂತ ಕರಿತೇವೆ. ಸೊ ಇದು ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಎರಡರಲ್ಲೂ ಬರ್ತಕ್ಕಂಥ ಒಂದು ಬಯೋಸ್ಫಿಯರ್ ರಿಸರ್ವ್ ಆಗಿರುತ್ತೆ. ಅದಾದ್ಮೇಲೆ ಗ್ರೇಟ್ ರನ್ ಆಫ್ ಕಚ್ ಅಂತ ಕರಿತೇವೆ, ಇದು ಗುಜರಾತ್ ನಲ್ಲಿರುತ್ತೆ. ಅದಾದ್ಮೇಲೆ ಪನ್ನಾ ನ್ಯಾಷನಲ್ ಪಾರ್ಕ್ ಮತ್ತೆ ಪಚ್ಮರ್ಹಿ ಬಯೋಸ್ಫಿಯರ್ ರಿಸರ್ವ್ ಅಂತ ಕರಿತೇವೆ. ಸೊ ಇವೆರಡೂ ಕೂಡ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಬಯೋಸ್ಫಿಯರ್ ರಿಸರ್ವ್ಸ್ ಆಗಿರುತ್ತೆ. ಅದಾದ್ಮೇಲೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತ ಕರಿತೇವೆ, ಇದು ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಮೂರನ್ನ ಒಳಗೊಂಡಿರ್ತಕ್ಕಂಥ ಒಂದು ಬಯೋಸ್ಫಿಯರ್ ರಿಸರ್ವ್ ಆಗಿರುತ್ತೆ. ಅದಾದ್ಮೇಲೆ ಅಗಸ್ತ್ಯಮಲೈ ಬಯೋಸ್ಫಿಯರ್ ರಿಸರ್ವ್, ಇದಿರ್ತಕ್ಕಂಥದ್ದು ತಮಿಳುನಾಡು ಮತ್ತು ಕೇರಳದಲ್ಲಿರ್ತಕ್ಕಂಥ ಒಂದು ಬಯೋಸ್ಫಿಯರ್ ರಿಸರ್ವ್ ಆಗಿರುತ್ತೆ. ಸೊ ಅದಾದ್ಮೇಲೆ ಗಲ್ಫ್ ಆಫ್ ಮನ್ನಾರ್ ಅಂತ ಕರಿತೇವೆ, ಇದು ತಮಿಳುನಾಡಿನಲ್ಲಿರ್ತಕ್ಕಂಥ ಬಯೋಸ್ಫಿಯರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಶೇಷಾದ್ರಿ ಚಲಂ ಬಯೋಸ್ಫಿಯರ್ ಅಂತ ಕರಿತೇವೆ, ಇದು ಆಂಧ್ರ ಪ್ರದೇಶದಲ್ಲಿರುತ್ತೆ. ಸೊ ಅದಾದ್ಮೇಲೆ ಗ್ರೇಟ್ ನಿಕೋಬಾರ್, ಇದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿರುತ್ತೆ. ಅದಾದ್ಮೇಲೆ ಸಿಂಪ್ಲಿಪಲ್ ನ್ಯಾಷನಲ್ ಪಾರ್ಕ್, ಇದು ಒಡಿಶಾದಲ್ಲಿರ್ತಕ್ಕಂಥ ಒಂದು ಬಯೋಸ್ಫಿಯರ್ ರಿಸರ್ವ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸುಂದರ್ಬನ್ ಅಂತಕ್ಕಂಥದ್ದು ವೆಸ್ಟ್ ಬೆಂಗಾಲ್ ಅಲ್ಲಿರುತ್ತೆ. ನೋಕ್ರೆಕ್ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಮೇಘಾಲಯದಲ್ಲಿರುತ್ತೆ. ಮಾನಸ್ ಮತ್ತೆ ದಿಬ್ರು ಸೈಕೋವಾ ನ್ಯಾಷನಲ್ ಪಾರ್ಕ್ ಇವೆರಡೂ ಕೂಡ ಅಸ್ಸಾಂನಲ್ಲಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸ್ ಆಗಿರುತ್ತೆ. ಅದಾದ್ಮೇಲೆ ದಿಹಾಂಗ್ ಅಂಡ್ ದಿಬಾಂಗ್ ಅಂತ ಕರಿತೇವೆ, ಇದು ಅರುಣಾಚಲ್ ಪ್ರದೇಶದಲ್ಲಿರುತ್ತೆ. ಅದಾದ್ಮೇಲೆ ಕಾಂಚನ್ಜಂಗಾ ಅಂತ ಕರಿತೇವೆ, ಇದು ಸಿಕ್ಕಿಂನಲ್ಲಿರ್ತಕ್ಕಂಥ ಬಯೋಸ್ಫಿಯರ್ ರಿಸರ್ವ್ ಆಗಿರುತ್ತೆ. ಅದಾದ್ಮೇಲೆ ನಂದಾದೇವಿ ಬಯೋಸ್ಫಿಯರ್ ಅಂತ ಕರಿತೇವೆ, ಇದು ಉತ್ತರಾಖಂಡದಲ್ಲಿರುತ್ತೆ. ಸೊ ಇಷ್ಟು ಬಯೋಸ್ಫಿಯರ್ ರಿಸರ್ವ್ಸ್ ಮತ್ತೆ ಅವುಗಳ ಸ್ಟೇಟ್ಸ್ ಯಾವ್ದ್ಯಾವುದು, ಇದರಲ್ಲಿ ಯುನೆಸ್ಕೋ ರೆಕಗ್ನೈಸ್ಡ್ ಯಾವುದು, ಅನ್ರೆಕಗ್ನೈಸ್ಡ್ ಯಾವುದು, ಸೊ ಇಷ್ಟು ಮಾಹಿತಿ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸೊ ಇವತ್ತಿನ ನಾಲ್ಕನೇ ಪ್ರಶ್ನೆ, ವಾಟ್ ಈಸ್ ದಿ ನ್ಯೂ ಟರ್ಮ್ ಡ್ಯೂರೇಷನ್ ಫಾರ್ ದಿ ಚೇರ್ಮನ್ ಆಫ್ ದಿ ಶ್ರೀ ಸೋಮನಾಥ ಟ್ರಸ್ಟ್? ಶ್ರೀ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರ ಹೊಸ ಅವಧಿ ಎಷ್ಟು? ಸೊ ಯಾಕೆ ನಾನು ಒಂದು ಟ್ರಸ್ಟ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ, ಈ ಒಂದು ಟ್ರಸ್ಟ್ ಮೇಂಟೈನ್ ಮಾಡ್ತಾ ಇರತಕ್ಕಂಥ ಒಂದು ದೇವಾಲಯ ಸೋಮನಾಥ ಟೆಂಪಲ್ ಏನಿರುತ್ತೆ, ಸೊ ಇದು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುತ್ತೆ. ಸೊ ಈ ಒಂದು ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ಈಗ ಅಧ್ಯಕ್ಷರನ್ನಾಗಿ ನಮ್ಮ ಭಾರತ ದೇಶದ ಪ್ರೈಮ್ ಮಿನಿಸ್ಟರನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಅಧ್ಯಕ್ಷರ ಕಾಲಾವಧಿ ಇಷ್ಟು ವರ್ಷ, ಒಂದು ವರ್ಷ ಮಾತ್ರ ಇತ್ತು. ಸೊ ಈಗ ಇದನ್ನು 5 ವರ್ಷಕ್ಕೆ ಇನ್ಕ್ರೀಸ್ ಮಾಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ, ಪ್ರೈಮ್ ಮಿನಿಸ್ಟರ್ ಎಲೆಕ್ಟೆಡ್ ಆಸ್ ದಿ ಚೇರ್ಮನ್ ಆಫ್ ದಿ ಶ್ರೀ ಸೋಮನಾಥ ಟ್ರಸ್ಟ್, ಶ್ರೀ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಭಾರತ ದೇಶದ ಪ್ರಧಾನಮಂತ್ರಿಯವರನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಈ ಸೋಮನಾಥ ಟ್ರಸ್ಟ್ ಅಂತಕ್ಕಂಥದ್ದು ಇಲ್ಲಿ ಜುನಾಗಢ ಏನಿದೆ ಅಂದರೆ, ಗುಜರಾತ್ನ ಜುನಾಗಢ ಏನಿದೆ, ಸೊ ಅದರ ಕೆಳಗಡೆ ಬರ್ತಕ್ಕಂಥ ಒಂದು ದೇವಸ್ಥಾನವನ್ನು ನಾವು ಸೋಮನಾಥ ಟೆಂಪಲ್ ಅಂತ ಕರಿತೇವೆ. ಸೊ ಈ ಒಂದು ಸೋಮನಾಥ ಟೆಂಪಲ್ ಇರತಕ್ಕಂಥ ಎಕ್ಸಾಕ್ಟ್ ಪ್ರದೇಶವನ್ನು ನಾವು ವೇರವಲ್ ಅಂತ ಕರಿತೇವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗುಜರಾತ್ ನಮ್ಗೆ ಗೊತ್ತಿರುತ್ತೆ, ಬಟ್ ಎಕ್ಸಾಕ್ಟ್ ಪ್ಲೇಸ್ ಕೇಳಿದಾಗ, ಗುಜರಾತ್ನ ಎಲ್ಲಿ ಅಂತ ಕೇಳಿದಾಗ ವೇರವಲ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಇನ್ನೋ ಟೆಂಪಲ್ಗೆ ಸಂಬಂಧಪಟ್ಟಂತೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ದತ್ತಿ ಸಂಸ್ಥೆ ಏನಿರುತ್ತೆ, ಆ ಒಂದು ದತ್ತಿ ಸಂಸ್ಥೆಯ ಚೇರ್ಮನ್ ಆಗಿ ಈಗ ಪ್ರಧಾನಮಂತ್ರಿಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇವರ ಅವಧಿ ಅಂದರೆ ನ್ಯೂ ಟೆನ್ಯೂರ್ 5 ಇಯರ್ಸ್ ತನಕ ಇನ್ಕ್ರೀಸ್ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ದ ಫಸ್ಟ್ ಟೈಮ್ ಇನ್ 74 ಇಯರ್ಸ್ ಅಂದರೆ ಈ ಒಂದು ಬದಲಾವಣೆ ಮಾಡಿರ್ತಕ್ಕಂಥದ್ದು 74 ವರ್ಷಗಳ ನಂತರ ಮಾಡಿರ್ತಕ್ಕಂಥ ಒಂದು ಬದಲಾವಣೆ ಆಗಿರುತ್ತೆ. ಸೊ ಈ ಒಂದು ದೇವಸ್ಥಾನದ ಒಂದು ಸಿಗ್ನಿಫಿಕೆನ್ಸ್ ಏನು ಅಂದರೆ, ಇಟ್ ಈಸ್ ದಿ ಫಸ್ಟ್ ಅಮಂಗ್ ದಿ 12 ಜ್ಯೋತಿರ್ಲಿಂಗ ಶ್ರೈನ್ಸ್ ಆಫ್ ಶಿವ ಅಂದರೆ ಲಾರ್ಡ್ ಶಿವ ಅಥವಾ ಶಿವ ಏನಿರ್ತಾರೆ. ಸೊ ಇವರಿಗೆ 12 ಜ್ಯೋತಿರ್ಲಿಂಗಗಳನ್ನು ನಮ್ಮ ಭಾರತ ದೇಶದಲ್ಲಿ ನೋಡ್ಬೋದಾಗಿರುತ್ತೆ. ಆ 12 ಜ್ಯೋತಿರ್ಲಿಂಗಗಳಲ್ಲಿ ಈ ಸೋಮನಾಥ ಅಂತಕ್ಕಂಥದ್ದು ಮೊಟ್ಟ ಮೊದಲ ಜ್ಯೋತಿರ್ಲಿಂಗವಾಗಿರುತ್ತೆ. ಲಾರ್ಡ್ ಶಿವಾಗೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದೀಸ್ 12 ಜ್ಯೋತಿರ್ಲಿಂಗಸ್ ಆರ್ ಸಿಚುಯೇಟೆಡ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಇಂಡಿಯಾ. ಸೊ ನಾವು ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಸೋಮನಾಥ ದೇವಾಲಯ, ಸೊ ಇದನ್ನು ನಾವು ಸೋಮನಾಥ ಜ್ಯೋತಿರ್ಲಿಂಗ ಅಂತ ಕರಿತೇವೆ. ಸೊ ಇದು ಗುಜರಾತ್ನ ಸೌರಾಷ್ಟ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಎರಡನೇದನ್ನು ಮಹಾಕಾಳೇಶ್ವರ, ದಿಸ್ ಇಸ್ ಪ್ರೆಸೆಂಟ್ ಇನ್ ಮಧ್ಯಪ್ರದೇಶ್. ಮೂರನೇದನ್ನು ಓಂಕಾರೇಶ್ವರ, ಸೊ ದಿಸ್ ಇಸ್ ಪ್ರೆಸೆಂಟ್ ಇನ್ ಮಧ್ಯಪ್ರದೇಶ್. ನಾಲ್ಕನೇದನ್ನು ಮಲ್ಲಿಕಾರ್ಜುನ್, ಸೊ ಮಲ್ಲಿಕಾರ್ಜುನ ಇದು ಆಂಧ್ರ ಪ್ರದೇಶದಲ್ಲಿರುತ್ತೆ. ಐದನೇದನ್ನು ನಾವು ವೈದ್ಯನಾಥ್ ಅಂತ ಕರಿತೇವೆ, ಇದು ಮಹಾರಾಷ್ಟ್ರದಲ್ಲಿರುತ್ತೆ. ಆರನೇದನ್ನು ಕೇದಾರ್ನಾಥ್, ದಿಸ್ ಇಸ್ ಪ್ರೆಸೆಂಟ್ ಇನ್ ಉತ್ತರಾಖಂಡ. ಏಳನೇದನ್ನು ನಾಗೇಶ್ವರ್ ಜ್ಯೋತಿರ್ಲಿಂಗ, ಇದು ಏನೋ ಗುಜರಾತ್ನಲ್ಲಿರುತ್ತೆ. ಎಂಟನೇದನ್ನು ನಾವು ತ್ರಿಂಬಕೇಶ್ವರ, ದಿಸ್ ಇಸ್ ಪ್ರೆಸೆಂಟ್ ಇನ್ ಮಹಾರಾಷ್ಟ್ರ. ಒಂಬತ್ತನೇದನ್ನು ನಾವು ಭೀಮಾಶಂಕರ್, ಸೊ ದಿಸ್ ಇಸ್ ಪ್ರೆಸೆಂಟ್ ಇನ್ ಮಹಾರಾಷ್ಟ್ರ. ಟೆಂತ್ ಒನ್ ಈಸ್ ಕಾಲ್ಡ್ ಆಸ್ ರಾಮೇಶ್ವರ, ದಿಸ್ ಇಸ್ ಪ್ರೆಸೆಂಟ್ ಇನ್ ತಮಿಳ್ನಾಡು. 11th ಇಸ್ ಏನೋ ಗ್ರೀಷ್ಣೇಶ್ವರ, ದಿಸ್ ಇಸ್ ಪ್ರೆಸೆಂಟ್ ಇನ್ ಮಹಾರಾಷ್ಟ್ರ. ಮತ್ತು 12ನೇದನ್ನು ನಾವು ಕಾಶಿ ವಿಶ್ವನಾಥ ಅಂತ ಕರಿತೇವೆ, ಸೊ ದಿಸ್ ಇಸ್ ಪ್ರೆಸೆಂಟ್ ಇನ್ ಉತ್ತರ ಪ್ರದೇಶ.
ಗಣೇಶ. ಸೊ ಇಷ್ಟು ಜ್ಯೋತಿರ್ಲಿಂಗಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಸೋಮನಾಥ ಜ್ಯೋತಿರ್ಲಿಂಗ ಟೆಂಪಲ್ನ ಟ್ರಸ್ಟ್ನ ಚೇರ್ಮನ್ ಆಗಿ ಪ್ರೈಮ್ ಮಿನಿಸ್ಟರ್ ಅವರನ್ನ ಆಯ್ಕೆ ಮಾಡಿರ್ತಾರೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 5. ಸೊ ಇವತ್ತಿನ ಐದನೇ ಪ್ರಶ್ನೆ, ಇನ್ ವಿಚ್ ರೀಜನ್ಸ್ ವಾಸ್ ದಿ ನ್ಯೂ ಎಪಿಫೈಟಿಕ್ ಪ್ಲಾಂಟ್ ಸ್ಪೀಷೀಸ್, ಈ ಒಂದು ಪ್ಲಾಂಟ್ ಸ್ಪೀಷೀಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲೈಸಿಯೋ ನೋಟಸ್ ನಾಮ್ ಚಿಮ್ಮಿ ಅಂತ ಕರಿತೇವೆ. ಸೊ ಇದನ್ನ ಯಾವ ರಾಜ್ಯದಲ್ಲಿ ಸೈಂಟಿಸ್ಟ್ಗಳು ಅಥವಾ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಅಥವಾ ಡಿಸ್ಕವರ್ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಈ ಒಂದು ಎಪಿಫೈಟ್ ಅನ್ನ ಡಿಸ್ಕವರ್ ಮಾಡಿರ್ತಾರೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮಗೆ ಎಪಿಫೈಟ್ ಅಂದ್ರೆ ಏನು ಅಂತ ಗೊತ್ತಾಗಬೇಕಾಗಿರುತ್ತೆ. ಎಪಿಫೈಟ್ ಅಂದ್ರೆ ಫಾರ್ ಇಟ್ಸ್ ಫಿಸಿಕಲ್ ಸಪೋರ್ಟ್, ಅಂದ್ರೆ ಒಂದು ಭೌತಿಕ ಬೆಂಬಲಕ್ಕಾಗಿ ಒಂದು ವಸ್ತುವನ್ನ ಆಧರಿಸಿರ್ತಕ್ಕಂಥ ಒಂದು ಸಸ್ಯವನ್ನ ನಾವು ಎಪಿಫೈಟ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಅದು ಮರಗಳ ಒಂದು ಫಿಸಿಕಲ್ ಸಪೋರ್ಟ್ ಅನ್ನ ತೆಗೆದುಕೊಂಡು ಬೆಳೀತಕ್ಕಂಥ ವಸ್ತುಗಳಾಗಿರುತ್ತೆ. ಸೊ ದೋ ದೇ ಟೇಕ್ ಸಪೋರ್ಟ್ ಫ್ರಮ್ ಟ್ರೀಸ್, ದಿ ಡೋಂಟ್ ಟೇಕ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಟ್ರೀಸ್. ಸೊ ಮರಗಳಿಂದ ಪೋಷಕಾಂಶಗಳನ್ನು ಅವು ಹೀರ್ಕೊಳ್ಳೋದಿಲ್ಲ. ಸೊ ಅದರಿಂದ ಅವುಗಳನ್ನು ನಾವು ಪ್ಯಾರಾಸೈಟ್ ಅಂತ ಕರೆಯೋದಿಲ್ಲ. ಸೊ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಗಾಳಿಯಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರಿಂದ ತೆಗೆದುಕೊಳ್ತಕ್ಕಂಥ ಒಂದು ಸಸ್ಯಗಳಾಗಿರುತ್ತೆ. ಸೊ ಈ ಒಂದು ಸಸ್ಯಗಳನ್ನು ನಾವು ಎಪಿಫೈಟ್ಸ್ ಅಂತ ಕರಿತೇವೆ. ಸೊ ಈ ಒಂದು ಎಪಿಫೈಟ್ಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ಹೊಸ ಪ್ರಭೇದವನ್ನು ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಹೊಸ ಪ್ರಭೇದವನ್ನು ಪತ್ತೆ ಹಚ್ಚಿರ್ತಕ್ಕಂಥದ್ದು ಅರುಣಾಚಲ ಪ್ರದೇಶದಲ್ಲಿ ಪತ್ತೆ ಹಚ್ಚಿರ್ತಾರೆ. ಸೊ ಆ ಒಂದು ಪ್ರಭೇದದ ಹೊಸ ಹೆಸರು ಏನು ಅಂತ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇದು ಅರುಣಾಚಲ ಪ್ರದೇಶದ ಯಾವ ಜಿಲ್ಲೆಯಲ್ಲಿ ಏನೋ ಡಿಸ್ಕವರ್ ಮಾಡಿರ್ತಾರೆ ಅಂದರೆ ಪಕ್ಕೆ ಕೇಸಾಂಗ್ ಡಿಸ್ಟ್ರಿಕ್ಟ್ನಲ್ಲಿ ಇದನ್ನು ಡಿಸ್ಕವರ್ ಮಾಡಿರ್ತಾರೆ. ಸೊ ಈ ಒಂದು ಡಿಸ್ಕವರ್ ಮಾಡಿರ್ತಕ್ಕಂಥ ಈ ಒಂದು ಪ್ಲಾಂಟ್ ಸ್ಪೀಷೀಸ್ ಏನಿರುತ್ತೆ ಅದು ಯಾವ ಜೀನಸ್ ಅಥವಾ ಕುಲಕ್ಕೆ ಸೇರಿರ್ತಕ್ಕಂಥದ್ದು ಅಂದರೆ ಲೈಸಿನೋಟಸ್ ಅಂತಕ್ಕಂಥ ಕುಲಕ್ಕೆ ಸೇರಿರ್ತಕ್ಕಂಥ ಒಂದು ಸಸ್ಯವಾಗಿರುತ್ತೆ. ಹಾಗಿದ್ರೆ ಈ ಲೈಸಿನೋಟಸ್ ಕುಲಕ್ಕೆ ಸೇರಿರ್ತಕ್ಕಂಥ ಎಪಿಫೈಟ್ಗಳೇನಿರ್ತವೆ, ಸೊ ಇದು ಪ್ರಪಂಚದ ಯಾವ ಭಾಗದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳೋದಾದ್ರೆ ಹಿಮಾಲಯದಿಂದ ಜಪಾನ್ವರೆಗೂ ಅದು ಸ್ಪ್ರೆಡ್ ಆಗಿರುತ್ತೆ. ಅದಾದ್ಮೇಲೆ ಇಂಡೋ ಚೈನಾ ಭಾಗದಲ್ಲಿ ಪ್ರಮುಖವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಗ್ಲೋಬಲಿ ಎಷ್ಟು ಎಪಿಫೈಟ್ಸ್ ಇರುತ್ತೆ ಅಂದರೆ ಈ ಒಂದು ಕುಲಕ್ಕೆ ಸೇರಿರತಕ್ಕಂಥ ಎಪಿಫೈಟ್ಸ್ ಇರುತ್ತೆ. ಸೊ ಅದರಲ್ಲಿ 50% ಆಫ್ ದಿ ಎಪಿಫೈಟ್ಸ್ ಅನ್ನು ಈ ಝೋನ್ಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಎಪಿಫೈಟ್ಗಳಲ್ಲಿ ಮತ್ತೆ ಬೇರೆ ಬೇರೆ ಟೈಪ್ಸ್ ಬರುತ್ತೆ. ಸೊ ಒಂದನ್ನು ನಾವು ಎಪಿಫೈಟ್ ಅಂತಲೇ ಕರೀತೇವೆ. ದಟ್ ಮೀನ್ಸ್ ಇಟ್ ಟೇಕ್ಸ್ ದಿ ಸಪೋರ್ಟ್ ಆಫ್ ಎನಿ ಟ್ರೀಸ್, ಮರಗಳ ಬೆಂಬಲವನ್ನು ತೆಗೆದುಕೊಳ್ಳುತ್ತೆ. ಸೊ ಲಿಥೋಫೈಟಿಕ್ ಅಂದರೆ ಇಟ್ ಟೇಕ್ಸ್ ದಿ ಸಪೋರ್ಟ್ ಆಫ್ ರಾಕ್ಸ್. ಅದಾದಮೇಲೆ ಟೆರೆಸ್ಟ್ರಿಯಲ್ ಅಂದರೆ ಇದು ಏನೋ ಭೂಮಿಯ ಸಪೋರ್ಟನ್ನು ತೆಗೆದುಕೊಂಡು ಬೆಳೀತಕ್ಕಂಥ ಒಂದು ಎಪಿಫೈಟ್ ಆಗಿರುತ್ತೆ. ಸೊ ಈ ಒಂದು ಎಪಿಫೈಟ್ಗಳ ಹೊಸ ಏನೋ ಪ್ರಭೇದವನ್ನು ಪತ್ತೆ ಹಚ್ಚಿರ್ತಾರೆ. ಸೊ ಈಗ ಸಿಕ್ಕಿರ್ತಕ್ಕಂಥ ನ್ಯೂ ಸ್ಪೀಷೀಸ್ನ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂದರೆ ಇಟ್ ಬಿಯರ್ಸ್ ಥಿಕ್ ಲೀವ್ಸ್, ಅಂದರೆ ಅದರ ಎಲೆಗಳು ತುಂಬ ಮಂದವಾಗಿರುತ್ತೆ ಮತ್ತು ಅದು ಪರ್ಪಲ್ ಫ್ಲವರ್ಸ್ ಅಥವಾ ನೇರಳೆ ಬಣ್ಣದ ಹೂಗಳನ್ನು ಬಿಡ್ತಕ್ಕಂಥ ಒಂದು ಸಸ್ಯವಾಗಿರುತ್ತೆ. ಸೊ ಅದಾದಮೇಲೆ ಇದಕ್ಕೆ ಯಾಕೆ ಈ ರೀತಿಯಾಗಿ ನೇಮನ್ನು ಕೊಟ್ಟಿದ್ದಾರೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಒಬ್ಬ ಸೋಷಿಯಲ್ ರಿಫಾರ್ಮರ್ ಇರ್ತಾರೆ ಅಥವಾ ಅವರು ನೇಚರ್ ಲವರ್ ಕೂಡ ಆಗಿರ್ತಾರೆ. ಸೊ ಅವರ ಹೆಸರೇನು ಅಂದರೆ ಚೌ ಪೊಂಕ್ಯೋ ನಾಮ್ಚೂನ್ ಅಂತ ಕರಿತೇವೆ. ಸೊ ಆ ಒಂದು ಸೈಂಟಿಫಿಕ್ ನೇಮಲ್ಲಿ ನಾಮ್ಚೂಮಿ ಅಂತ ಒಂದು ಪದ ಇರುತ್ತೆ. ಸೊ ಆ ಒಂದು ಪದವನ್ನು ಸೊ ಇವರ ಹೆಸರಿನಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಪದವಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಸಸ್ಯಕ್ಕೆ ಸಂಬಂಧಪಟ್ಟಂತೆ IUCN ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ನ ರೆಡ್ ಲೀಸ್ಟ್ನ ಪ್ರಕಾರ ಯಾವ ಸ್ಟೇಟಸಲ್ಲಿದೆ ಅನ್ನೋದನ್ನು ಡಿಕ್ಲೇರ್ ಮಾಡಿರ್ತಾರೆ. ಸೊ ಇದು ಹೊಸದಾಗಿ ಕಂಡು ಬಂದಿರತಕ್ಕಂಥ ಒಂದು ಸಸ್ಯವಾಗಿರೋದ್ರಿಂದ ಇನ್ನೂ ಇದ್ರ ಮೇಲೆ ಹೆಚ್ಚಿನ ಡಿಸ್ಕವರಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಸೊ ಅದರಿಂದ ಇದಕ್ಕೆ ಪ್ರಾವಿಷನಲ್ ಲಿಸ್ಟಿಂಗ್ ಮಾಡಿರ್ತಾರೆ ಅಂದರೆ ತಾತ್ಕಾಲಿಕವಾಗಿ ಇದನ್ನು ಲಿಸ್ಟಿಂಗ್ ಮಾಡಿರ್ತಾರೆ. ಸೊ ಪ್ರಾವಿಷನಲಿ ಇದಕ್ಕೆ ಏನಂತ ಲಿಸ್ಟ್ ಮಾಡಿರ್ತಾರೆ ಅಂದರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಭೇದ ಅಂತ ಇದಕ್ಕೆ ನೇಮ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ ಸ್ಪೆಷಲ್ ಡೇಸ್ ಆಫ್ ದಿ ಡೇ. ಸೊ ವರ್ಲ್ಡ್ ಸುನಾಮಿ ಡೇ ಅಥವಾ ವಿಶ್ವ ಸುನಾಮಿ ಅವೇರ್ನೆಸ್ ಅಥವಾ ಜಾಗೃತಿ ದಿನ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ನವೆಂಬರ್ 5 ಮಾಡಲಾಗುತ್ತೆ. ಸೊ ಸುನಾಮಿ ಕುರಿತಂತೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇವತ್ತಿನ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಕ್ವಿಜ್ನ ಮೊದಲ ಪ್ರಶ್ನೆ, ಈ ವರ್ಷ ನಂದಿನಿ ದಾಸ್ ಅವರು ಗೆದ್ದ ಕೆಳಗಿನ ಯಾವ ಪ್ರಶಸ್ತಿಗಳನ್ನು ಮೊದಲು ನಯೇಫ್ ಅಲ್ ರೋದನ್ ಪ್ರಶಸ್ತಿ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ಸ್ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ, ಜಾನ್ ನ್ಯೂಬೆರಿ ಪದಕ, ಬ್ರಿಟಿಷ್ ಅಕಾಡೆಮಿ ಪುಸ್ತಕ ಬಹುಮಾನ ಮತ್ತು ನ್ಯೂ ಸ್ಟಾರ್ಟ್ ಪ್ರಶಸ್ತಿ. ಸೊ ಎರಡನೇ ಪ್ರಶ್ನೆ, ಮೊದಲ IITಯನ್ನು 1950 ಯಾವ ನಗರದಲ್ಲಿ ಸ್ಥಾಪಿಸಲಾಯಿತು? ಬಾಂಬೆ, ಖರಗ್ಪುರ್, ಮದ್ರಾಸ್ ಮತ್ತು ದೆಹಲಿ ನಿಮ್ಮ ಆಪ್ಷನ್ಸ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.